परमगुरुभ्यो नमः हरिः ॐ जयति हरिरचिन्त्यस्सर्वदेवैकवन्द्यः परमगुरुरभीष्टावप्तिदस्सज्जनानां निखिलगुणगणरणो नित्यनिर्मुक्तदोषः सरसिजनयनोऽसौ श्रीपतिरमानदो नः अभ्रमं भङ्गरहितम् अजडविमलं सदा आनन्दतीर्थमतुलं भजे तापत्रयापहम् तपोविद्याविरक्त्यादिसद्गुणौघाकरानहम् वादिराजगुरून् वन्दे हयग्रीवपदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिврат चक्रवर्तिनम जन्माज्यस्य यतोन्वयादिरत रतस्यश्वेश्व भिज्ञस्वराट तने ब्रह्महृदय आदिकवये मुख्यंतियम सूर्यः तेजो वारि मृदाम यथाविनमयो यत्र त्रिसर्गो मृषा धामनास्वेन सदानिरस्त कुहकम् सत्यं परं धीमहि सृष्टि स्थित्यक्येहा नियति दृश्यत मोह बंध मोक्षास्यस्मात् अस्य श्री ब्रह्म रुद्र प्रवृति सुर नर द्विश शत्रु आत्मकस्य विष्णुर्व्यस्ता समस्त सकल गुणनिधिहि सर्व दोषव्यपेतः पुरना नंदो यो ये यो यो गुरुर बिपरामहा चिंताये तम्महानंतम् यम द्वैपायनो विरहकातर आजुहावा पुत्रेदीकन्मयतया तरा वोपि नेदुहु तं सर्वभूतहृदयं मुनिमान

ಕಥಾನುವಾದೇ ಸತಿ ಕಿಂಚಿತ್ ಕಥಾನುವಾದ ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಸ್ತಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸ್ತಾ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ನಿನ್ನೆ ಶ್ರೀಮಲ್ಲಕ್ಷ್ಮೀ ನರಸಿಂಹದೇವರ ಅವತಾರದ ಚಿಂತನೆಯನ್ನು ಮಾಡಿದ್ದೇವೆ ನರಸಿಂಹ ರೂಪ ಮೋಕ್ಷವನ್ನು ಕೊಡುವಂತಹ ರೂಪ ಜಗನ್ನಾಥದಾಸರು ಕೈವಲ್ಯದಾಯಕ ನಾರಸಿಂಹನೇ ನಮಿಬೆ ಕರುಣಿಪುದೆಮಗೆ ಮಂಗಲವಾ ಎಂಬುದಾಗಿ ಹೇಳ್ತಾರೆ ಮಧ್ವಾಚಾರ್ಯರು ನೃಸಿಂಹಾದಿಗಮನ್ ದುರಿತಾದಿ ನಿವೃತ್ತಯೇ ನಮ್ಮ ದುರಿತಗಳೆಲ್ಲ ದೂರಾಗಬೇಕೋ ನರಸಿಂಹದೇವರನ್ನು ಮೊರೆ ಹೊಂದಬೇಕು ಯಾಕೆ ಮೋಕ್ಷವನ್ನು ಕೊಡುವಂತಹ ರೂಪ ಲಿಂಗದೇಹ ಭಂಗಾದ ಮೇಲೆ ಅಜ್ಞಾನ ಅಂತನ್ನುವ ಆವರಣವನ್ನು ಅಪಸರಣ ಮಾಡತಕ್ಕಂತಹ ರೂಪವೇ ನರಸಿಂಹ ರೂಪ ಅದಕ್ಕೆ ಹರಿಕತಾಮೃತ ಸಾರದ ಆರಂಭದಲ್ಲಿ ಜಗನ್ನಾಥದಾಸರು ಮಹಾಗಣಪತಿಯ ಸ್ತೋತ್ರವನ್ನು ಮಾಡಲಿಲ್ಲ ಹೊರತು ನರಸಿಂಹದೇವರ ಸ್ತೋತ್ರವನ್ನು ಮಾಡ್ತಾರೆ ನರಸಿಂಹಾದಿಗಮನ್ನೆಚ್ಚ ದುರಿತಾದಿ ನಿವೃತ್ತಯೇ नरसिंहोखिलाज्ञान मतध्वांत दिवाक जयत्यमितसुखशक्तीपयो निधी नरसिंहम सख्योर प्रत्यूहुतिरापहमंत नरसिंहदेवने स्तोत्रम्तार नमस्ते नरसिंहाय समस्त खलवैरी बलवैरी हा शमोस्तु दे भ्रमो मास्तु अंत वादराजस्वामी ಸರಸಭಾರತಿ ವಿಲಾಸದಲ್ಲಿ ವರ್ಣನೆ ಮಾಡ್ತಾರೆ ನರಸಿಂಹ ಮಂತ್ರ ಹೊಂದಿರಲು ಸಾಕು ದುರಿತ ಕೋಟಿಗಳು ತರಿತು ಹೋಗುವವು ಅಂತ ಹೇಳ್ತಾರೆ ಅನೇಕ ದಾಸರು ರೂಪನಾದ ಶ್ರೀಹರಿ ಶ್ರೀನಾಮಗಿರೀಶನೇ ಅಂತಾರೆ ಬಳಿ ಬಳಿರೆ ನಾರಸಿಂಹ ಅಂತ ನರಸಿಂಹದೇವರನ್ನು ಕೊಂಡಾಡ್ತಾರೆ ವಿಜಯರಾಯರು ಅವರ ಸುಳಾದಿಯಲ್ಲಿ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾ ಅನೇಕ ರೀತಿಯಾದ ಸ್ತೋತ್ರ ಬಹಳ ವಿಭಿನ್ನವಾದ ಸುಳಾದಿಯಲ್ಲಿ ವಿಜಯರಾಯರು ಸ್ತೋತ್ರ ಮಾಡ್ತಾರೆ ಏನಂತ ಆ ನರಸಿಂಹದೇವರ ಅವತಾರ ಆಗುವಾಗ ಹೇಗಿತ್ತು ಪರಿಸ್ಥಿತಿ ವಿಜಯರಾಯರಂತಾರೆ ಲಟ 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 ಕಟಿ ಶಿವನ ಜಜಾಂಡ ಖಟ ಪಟ ಪಟ ಪುಡದಿ ಬಿಚ್ಚುತ್ತಲಿರಲು ಪುಟ 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 ನೆಗೆದು ಚೀರಿ ಹಾರುತ್ತ ಪಲ್ಕಟ ಘಟ ಖಟಗಡಿದು ರೋಷದಿಂದ ಮಿಟಿ ಮಿಟಿ ಮಿಟನೆ ರಕ್ತಾಕ್ಷಿಯಲ್ಲಿ ನೋಡಿ ತಟಿತ್ ಕೋಟಿ ಊರ್ಭಟಗೆ ಆರ್ಭಟವಾಗಿರಲು ಕುಟಿಲ ರಹಿತ ಶಕ್ತ ವಿಜಯ ವಿಠಲಭಿಷ್ಕ ಧಿಟ ನಿಟಿಲ ನೇತ್ರ ಸುರ ಪರಿಪಾಲ ಆ ನರಸಿಂಹದೇವರ ಅವತಾರ ಆಗುವಾಗ ಈ ರೀತಿಯಾದಂತಹ ಧ್ವನಿ ಬಂತಂತೆ ಅಲ್ಲಿ ಎಂತಹ ಆ ಶಬ್ದ ಆಯಿತು ಅಂತಂದರೆ ನರಸಿಂಹದೇವರ ಅವತಾರ ಆಗುವಾಗ ಸಾವಿರಾರು ಸಿಡಿಲುಗಳು ಒಂದು ಪರ್ವತಕ್ಕೆ ಬಡಿದ್ರೆ ಏನೊಂದು ಶಬ್ದ ಆಗಬೇಕೋ ಅಂತಹ ಶಬ್ದ ಆಯಿತಂತೆ ಗುಡುಗೂಡಿ ಸುತಕೋಟಿ ಸಿಡಿಲು ಗೀರಿಗೆ ಬಂದು ಹೊಡೆದಂತೆ ಬೊಬ್ಬಿಡು ತಲೀಲಂಘಿಸಿ ಹಿಡಿದೂರಕ್ಕ ಸಣ್ಣ ಕೆಡಹಿ ಬಡಹಿ ತುಡುಕಿ ತೊಡೆಯ ಮೇಲಿರಿಸಿ ಹೇರೊಡಲ ಗೂರು ಪಡುವಾಲ ಗಡಲ ತಡಿಯ ತರಣಿಯ ನೋಡಿ ವಿಜಯರಾಯರು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಏನೇನು ವರಗಳನ್ನು ಕೇಳಿದ್ನೋ ಆ ಎಲ್ಲ ವರಗಳನ್ನು ಮೀರಿ ನರಸಿಂಹದೇವರು ಅವತಾರ ಮಾಡಿ ಪಡುವಲ ಗಡ ಗಡಿಯ ತಡಿಯ ತರಣಿಯ ನೋಡಿ ಗಡಲು ಅಂತಂದರೆ ಸಮುದ್ರ ಆ ಸೂರ್ಯ ಪೂರ ಮೇಲಿದ್ದರೆ ಹಗಲು ಮುಳುಗಿಬಿಟ್ರೆ ರಾತ್ರಿ ಅರ್ಧ ಇದ್ದಂತೆ ಗಡಲ ತಡಿಯ ತರಣಿಯ ನೋಡಿ ಕಡುಕೋಪದಲ್ಲಿ ಹಿಡಿದು ರಕ್ಕಸನ ಎಲ್ಲಿ ಇಟ್ಟುಕೊಂಡ ತನ್ನ ತೊಡೆಯಲ್ಲಿಟ್ಟುಕೊಂಡು ಅವನ ಕರಳನ್ನು ಬಗದು ಮಾಲೆಯನ್ನು ಕೊರಳಲ್ಲಿ ಕೊರಳಡಿಯಲ್ಲಿ ಧರಿಸಿದ ಸಡಗರದ ದೈವ ಅಲ್ಲರಿ ಹೋಗಿ ಹೋಗಿ ಆ ಹಿರಣ್ಯಗುಬುವಿನ ಕರಳ ಹಾಕ್ಕೊಂಡ ನರಸಿಂಹದೇವರು ಅಂದರೆ ಇಲ್ಲ ಒಂದೇ ಒಂದು ಕರಳನ್ನು ತೆಗೆದಂತೆ ಅದು ಯಾವುದು ಅಂತಂದರೆ ಸುಷುಣ ನಾಡಿ ಆ ಒಂದೇ ಮಧ್ಯದ ನಾಡಿಯನ್ನು ತೆಗೆದಂತೆ ಯಾಕೆ ಅಂದರೆ ಗೋಪಾಲದಾಸರು ಹೇಳುವಂತೆ ಸುಷುಮ್ನಾನಾಡಿಸಿದ ವಿಭುವೇ ನಾರಸಿಂಹ ತನ್ನದೇ ಮಾಲೆಯನ್ನು ತಾನೇ ಹಾಕ್ಕೊಂಡ ಅದು ಬಿಟ್ಟು ಈ ರಕ್ತ ಕೀವು ಮಜ್ಜ ಮಾಂಸದ ಕರಳು ಅವನು ಕೊರಳಲ್ಲಿ ಹಾಕ್ಕೊಳ್ಳೋ ಅಂತ ಅವಶ್ಯಕತೆ ಏನು ಹಾಕ್ಕೊಳ್ಳಿಲ್ಲಂತೆ ಹಾಗೆ ಬಹಳ ಉಗ್ರವಾಗಿ ನರಸಿಂಹದೇವರು ಅವತಾರ ಮಾಡಿದ್ದನ್ನು ವರ್ಣನೆ ಮಾಡ್ತಾರೆ ವಾದರಾಜರು ಹೇಳ್ತಾರೆ ಯದಾ ನರಸಿಂಹ ಕೃತಿರಾವಿರಾಸೀತ್ ಪದಾಹತಸ್ತಂಭವರಾಧಿ ಸ್ತಂಭ ಪೂರ್ವಂ ಆ ಕಾಲಿಂದ ಒದ್ದಾಗ ಕಂಬದಿಂದ ಹೊರಗಡೆ ನರಸಿಂಹದೇವರು ಬಂದರು ಈ ನರಸಿಂಹದೇವರು ಯಾರು ಅಂದರೆ ರಾಜರೇ ಅಂತಾರೆ ಸ್ತಂಭಾರ್ಭಕ ಸಹನ ದತ್ತವರ ಗಂಭೀರ ಅನಾಥ ನೃಹರೆ ಸ್ತಂಭ ಕಂಬದ ಕೂಸಂತೆ ಇದು ಯಾವುದು ನರಸಿಂಹದೇವರು ಅಂದರೆ ಕೃಷ್ಣ ಹುಟ್ಟಿದ ವಸುದೇವ ದೇವಕಿಯರ ಮಗ ಕೃಷ್ಣ ಅಂತ ಎಲ್ಲ ಹೇಳ್ತಾರೆ ಕೃಷ್ಣ ಹುಟ್ಟಲಿಲ್ಲ ಅವತಾರ ಮಾಡಿದ ಅಂತ ಹೇಳಬೇಕು ಯಾಕೆ ಹಾಗಾದರೆ ಕೃಷ್ಣ ಹುಟ್ಟಿದ ಅಂತಂದರೆ ನರಸಿಂಹನು ಹುಟ್ಟಿದ ಅಂತ ಹೇಳಬೇಕು ಹಾಗಾದ್ರೆ ನರಸಿಂಹನ ತಾಯಿ ಯಾರಾಗ್ತಾರೆ ಕಂಬದ ಕೂಸಿದು ನರಸಿಂಹನಿಗೆ ಹೇಗೆ ತಂದೆ ತಾಯಿ ಯಾರು ಇಲ್ವೋ ಅವನೇ ಜಗತ್ತಿಗೆ ಮಾತಾನ್ ಸಿಂಹಶ್ಚ ಪಿತಾನ್ ನೃಸಿಂಹ ಭ್ರಾತ್ರಾಂದ್ರ ಸಿಂಹಶ್ಚ ಸಖಾಂದ್ರ ಸಖಾನ್ ನೃಸಿಂಹ ಸ್ವಾಮೀನ್ ನೃ ಎಲ್ಲ ನಮಗೆ ನರಸಿಂಹದೇವರು ಅಂತಹ ವರ್ಣನೆಯನ್ನು ಮಾಡ್ತಾರೆ ಆಮೇಲೆ ತೀರ್ಥರು ವ್ಯಾಖ್ಯಾನವನ್ನು ಮಾಡ್ತಾ ಆ ಶ್ಲೋಕದಲ್ಲಿ ಅನೇಕ ಅರ್ಥವನ್ನು ತೆರೆದಿಡ್ತಾರೆ ಸತ್ಯಂ ವಿಧಾತು निजभृत्य भाषितं निजभृत्यः प्रल्हादराजः प्रल्हादराज नेन हेळिद्रू ई भगवंत ಎಲ್ಲ ಕಡೆ ಇಲ್ಲಿಯೂ ವ್ಯಕ್ತನಾಗಿದ್ದಾನೆ ಈ ಕಂಭದಲ್ಲೂ ಇದ್ದಾನೆ ಕಾಣಿಸ್ತಾನೆ ಅಂತನೆ ಹೇಳಿದ್ರು ಆ ಪ್ರल्हाದರಾಜರ ಮಾತನ್ನ ಸತ್ಯಂ ವಿದಾತುಂ निजभृत्यः ಪ್ರल्हाದಃ ತಸ್ಯ ಭಾಷಿತು ಸತ್ಯಂ ಕರ್ತು ನರಸಿಂಹ ನರಸಿಂಹರೂಪಿ ಪರಮಾತ್ಮ ಅವತತಾರ ಇನ್ನು ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತ ನಿಜಭೃತ್ಯ ಬ್ರಹ್ಮದೇವ ಬ್ರಹ್ಮದೇವರು ಹೇಳಿದರು ನಾನು ಸೃಷ್ಟಿ ಮಾಡಿದ ಯಾವ ಪ್ರಾಣಿಯಿಂದಲೂ ಮರಣ ಇಲ್ಲ ಅಂತ ಇಲ್ಲಿ ಬಂದ ಪ್ರಾಣಿ ಯಾವುದು ब्रह्म देवरन्ने सृष्टी ಮಾಡಿದ प्राणी बंदिदे ಆದರಿಂದ ನಿಜವೃತ್ಯಾಃ ಬ್ರಹ್ಮದೇವಃ ತಸ್ಯ ಭಾಷಿತゥム ಸತ್ಯಂ ವಿಧಾತುಂ ಲಕ್ಷ್ಮೀ ನರಸಿಂಹಃ ಪ್ರಾದुर्ಭ ಭೂವಾ ಆ ನರಸಿಂಹ ದೇವರ ಬಂಧು ಸತ್ಯಂ ವಿಧಾತುಂ ನಿಜವೃತ್ಯಾ ಭಾಷಿತಂ ನಿಜವೃತ್ಯಾ ತೀರ್ಥ ಭಗವತ್ಪಾದಾಚಾರ್ಯ ಮಧ್ವಾಚಾರ್ಯರು ನ ಶುಕ್ಲರತ್ನ ಪ್ರಭವೋಸ್ಯ ದೇಹ ಭಗವಂತನಿಗೆ ಈ ಶುಕ್ಲಶೋಣಿತ ಸಂಪರ್ಕದಿಂದ ದೇಹದ ಉತ್ಪತ್ತಿ ಇಲ್ಲ ಅಂತ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ ಆ ಪ್ರಿಯ ಭೃತ್ಯರಾದ ಶ್ರೀಮದ್ ಆಚಾರ್ಯರ ಮಾತನ್ನು ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತ ನಿಜಭೃತ್ಯ ಕಶ್ಯಪ ಕಶಪ ಋಷಿಗಳ ಜೊತೆಯಲ್ಲಿ ಆ ದೇವಿ ಹೋದಲು ಈಗ ದೇಹದ ಸುಖ ಕೊಡು ಕೇಳ್ತಾಳೆ ಇಲ್ಲ ಈ ಸಾಯಂಕಾಲದಲ್ಲಿ ಸಂಘ ಆದರೆ ಭಗವಂತನಿಂದ ಕೊಲ್ಲಿಸಿಕೊಳ್ಳುವ ಮಕ್ಕಳು ಹುಡ್ತಾರೆ ಅನ್ನುವ ಮಾತನ್ನು ಕಶ್ಯಪ್ರ ಹೇಳಿದರು अवरा सत्यम अवरा सत्य विधातु निजभृत्य भाषित सत्यमे लक्ष्मी नरसिंहदेवतार सत्य विधातु निजभृत्य भाषित निजभृत्या हिरण्य कृष्ण एन हे निजभृत्यन्तनि मूल अवतार जयन ಮೂರು ಅವತಾರದಲ್ಲಿ ನಿನ್ನ ಶತ್ರುವಾಗಿಯೇ ಬರ್ತೇನೆ ನೀನೇ ಸಂಹಾರ ಮಾಡು ಅಂತ ಅವನು ಅಂದುಕೊಂಡಂತೆ ನಾನು ಭೂಮಿ ಆಕಾಶ ಭೂಮಿ ಆಕಾಶ ಅಂತ ಹಲವಾರು ಬಾರಿ ತಿರುಗಾಡಿದೆ ಅನೇಕ ನರರು ಕಂಡರು ಮೃಗಗಳು ಕಂಡರು ಈ ನರ ಮೃಗ ಕಾಣಲಿಲ್ಲ ಇದರಿಂದ ನನ್ನ ಮರಣ ಆಗಬಹುದೋ ಏನೋ ಅಂತ ಅಂದುಕೊಂಡಂತೆ ಅವನ ಮಾತನ್ನು ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಭೂತೇಶ್ವಿಲೇಶು ಚಾತ್ಮನಃ ಎಲ್ಲ ಕಡೆಗಳಲ್ಲಿ ವ್ಯಾಪ್ತನಾದ ಭಗವಂತ ಅದೃಶ್ಯದ ಅತ್ಯದ್ಭುತ ರೂಪ ಮುದ್ವಹಂ ಸ್ತಂಭೆ ಸಭಾಯಂ ನ ಮೃಗಂ ನ ಮಾನುಷ್ ಈ ಕಡೆ ನರವೂ ಅಲ್ಲ ಮೃಗವೂ ಅಲ್ಲ ನರಮೃಗನಾಗಿ ಬಂದನಂತೆ ನರಸಿಂಹದೇವರು ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು ನರಸಿಂಹದೇವರ ಮುಖ ಮಾತ್ರ ಸಿಂಹ ಹೃದಯ ಮಾತೃಹೃದಯ ಈಗ ನಮ್ಮದು ಸ್ವಲ್ಪ ತಿರುಗು ಮುರುಗು ಇರ್ತದೆ ಮುಖ ಮಾತ್ರ ಮನುಷ್ಯರ ಮುಖ ಹೃದಯ ಸಿಂಹದ ಹೃದಯ ಕಾರಣ ಹೃದಯದಲ್ಲಿ ಯಾರಿಗೇನು ಕೆಟ್ಟದ್ದು ಮಾಡಲಿ ಅಂತ ಕ್ರೂರ ವಿಚಾರಗಳನ್ನೇ ಮಾಡ್ತಾನಂತೆ ಮನುಷ್ಯ ಹಾಗೆ ಅಂತಹ ಆ ಪ್ರಹ್ಲಾದ ರಾಜರು ನೋಡ್ತಾ ಇದ್ರು ಅವರು ನೋಡ್ತಾ ಇದ್ದಾಗೇ ಹಿರಣ್ಯ ಗುಶಿಪುವನ ಸಂಹಾರ ಆಗಿದೆ ಬಹಳ ಉಗ್ರವಾಗಿ ಕೂತಿದ್ದಾನೆ ಆ ಹಿರಣ್ಯಕಿಶುಪುವಿನ ಹೊಟ್ಟೆಯಲ್ಲಿ ಕೈಯಾಡಿಸಿದ್ದಂತೆ ಒಮ್ಮೆ ನೋಡ್ತಾನೆ ಪ್ರಹ್ಲಾದರಾಜರಂತಹ ಮುತ್ತುರತ್ನಗಳು ಇನ್ನೆಷ್ಟಿದ್ದಾವು ಅಂತ ನಮ್ಮ ಸ್ವಾಮಿಗಳು ಯಾವಾಗಲೂ ಹೇಳ್ತಿರ್ತಾರೆ ಈ ಪಂಚಾಮೃತ ಪಾಯಸ ಅದರ ಬಗೆಟಲ್ಲಿ ಸ್ವಲ್ಪ ಕೆಳಗಡೆಯಿಂದ ಹಾಕ್ರಿ ಅಂತಾರೆ ಯಾಕೆ ಗೋಡಂಬಿ ದ್ರಾಕ್ಷಿಗಳೆಲ್ಲ ಅಲ್ಲೇ ಇರ್ತಾರೆ ನರಸಿಂಹದೇವರು ಕೂಡ ಪ್ರಹ್ಲಾದನಂತಹ ಗೋಡಂಬಿ ದ್ರಾಕ್ಷಿಗಳು ಇನ್ನೆಷ್ಟಿದ್ದಾವು ಅಂತ ನೋಡಿದ್ರಂತೆ ಯಾರಿಲ್ಲ ಅಂತ ಗೊತ್ತಾಯಿತು ಆ ದೇಹವನ್ನು ಬಿಸಾಕಿ ಬಹಳ ಉಗ್ರವಾದ ರೂಪದಿಂದ ಕೂತಿದ್ದಾನೆ ಆಗ ಎಲ್ಲ ದೇವತೆಗಳು ಬಂದು ಸ್ತೋತ್ರ ಮಾಡ್ತಾರೆ ಬ್ರಹ್ಮಾದಯಸ್ವರಗಣ ಅದು ಪ್ರಹ್ಲಾದರಾಜರು ಮಾಡೋ ಸ್ತೋತ್ರ ಬ್ರಹ್ಮದೇವರು ಬಂದು ಶಾಂತನಾಗು ಸ್ವಾಮಿ ಅಂತ ಸ್ತೋತ್ರ ಮಾಡಿದರೆ ಶಾಂತನಾಗಲಿಲ್ಲ ಆಮೇಲೆ ಬೇರೆ ಬೇರೆಯವರೆಲ್ಲ ಬಂದು ಸ್ತೋತ್ರ ಮಾಡ್ತಾರೆ ಯಾರ ಸ್ತೋತ್ರಕ್ಕೂ ಶಾಂತನಾಗಲಿಲ್ಲ ಲಕ್ಷ್ಮೀದೇವಿ ರುದ್ರದೇವರು ಎಲ್ಲರೂ ಬಂದು ಸ್ತೋತ್ರ ಮಾಡ್ತಾರೆ ಯಾರ ಸ್ತೋತ್ರಕ್ಕೂ ಶಾಂತನಾಗಲಿಲ್ಲ ಎಲ್ಲರೂ ಅಂದರು ಪ್ರಹ್ಲಾದ ಅಲ್ಲಿದ್ದಾನೆ ಇಲ್ಲಿದ್ದಾನೆ ನೀನೇ ಕರೆಸಿದ್ದಿ ನೀನೇ ಸ್ತೋತ್ರ ಮಾಡು ಅಂದರು ಆಗ ಭಗವಂತನ ಸ್ತೋತ್ರವನ್ನು ಆ ಪ್ರಹ್ಲಾದರಾಜರು ಮಾಡ್ತಾರೆ ಬ್ರಹ್ಮಾದಯಸ್ವರಗಣ ಮುನಯೋತ ಸಿದ್ಧ ಅಲ್ಲಪ್ಪ ಎಲ್ಲರೂ ಸ್ತೋತ್ರ ಮಾಡಿದರೂ ಶಾಂತನಾಗ್ತಾ ಇಲ್ಲ ಯಾಕೆ ಶಾಂತನಾಗ್ತಾ ಇಲ್ಲ ಆಗು ಅಂತ ಭಕ್ತಿಯಾತ್ ದೋಷ ಭಗವಾನ್ ಅನುಯೂತಪಾಯಾತ್ ಅಂತ ಸ್ತೋತ್ರ ಮಾಡಿದರೆ ಶಾಂತನಾಗಿಬಿಟ್ಟನಂತೆ ನರಸಿಂಹದೇವರು ಕೇಳಿದ್ನಂತೆ ನನ್ನ ಈ ರೂಪವನ್ನು ನೋಡಿ ನಿಮಗೇನು ಹೆದರಿಕೆ ಆಗಲಿಲ್ವ ಪ್ರಹ್ಲಾದ ಅಂತ ಅದಕ್ಕೆ ಪ್ರಹ್ಲಾದರಾಜರಂತಾರೆ ನಾಯಂಬಿ ಭೇಮಿ ಅಜಿತತೇತಿ ಭಯಾನಕ ಅಲ್ಲ ನಿನ್ನನ್ನು ನೋಡಿ ಯಾಕೆ ಹಾಕಿದಿರಲಿ ನಿನ್ನಕ್ಕಿಂತ ಭಯಾನಕ ನಮ್ಮ ಸಂಸಾರ ಇದೆ ಅಂತಂತಾರೆ ಪ್ರಹ್ಲಾದರಾಜರು ನಿನ್ನ ಮುಖ ಮಾತ್ರ ಉಗ್ರ ಹೃದಯ ಸೌಮ್ಯವೇ ಆದರೆ ನಮ್ಮ ಸಂಸಾರದಲ್ಲಿ ಎಲ್ಲ ಉಗ್ರವೇ ಅಂತ ಸ್ತೋತ್ರ ಆಮೇಲೆ ಹೇಳ್ತಾನೆ ನ ನ ತುಭವಸ್ಯ ನ ವೈರಮಾಯಾ ಆ ಬ್ರಹ್ಮದೇವರ ತಲೆ ಮೇಲೂ ಕೈ ಇಡಲಿಲ್ಲ ರುದ್ರದೇವರ ತಲೆ ಮೇಲೂ ಕೈ ಇಡಲಿಲ್ಲ ನನ್ನಂಥವನ ತಲೆ ಮೇಲೆ ಕೈ ಇಟ್ಟಿಲ್ಲ ಎಂಥ ಕರುಣಾಳು ನೀನು ಅಂತಾನೆ ಆಗ ನರಸಿಂಹದೇವರು ಕೇಳಿದರು ಏನಾದರೂ ವರ ಕೇಳೋ ಪ್ರಹ್ಲಾದ ಅಂತ ಪ್ರಹ್ಲಾದರಾಜರಂತಾರೆ ಕಾಮಾನ ಹೃದಯ ಸಂರೋಹಂ ಭವದಸ್ತು ವೃಣೇವರಂ ಏನಾದರೂ ಹೊರ ಕೊಡಬೇಕು ಅಂತಿದ್ದರೆ ನಿನ್ನಲ್ಲಿ ವರ ಕೇಳುವ ಮನಸ್ಸು ನಾಶ ಆಗಬೇಕು ಹೊರ ಕೇಳುವ ಮನೋಭಾವನೆಯೇ ನನ್ನಲ್ಲಿ ಉತ್ಪತ್ತಿ ಆಗಬಾರದು ಅಂತಹ ಕಾಮನೆಗಳೇ ಬಾರದಂತಹ ಬುದ್ಧಿಯನ್ನು ಕೊಡು ಅಂತ ಕೇಳಿದ್ದಂತೆ ನಾವಾಗಿದ್ದರೆ ಎಷ್ಟು ಏನೇನೋ ಕೇಳ್ತಾ ಇದ್ವಿ ದೇವರನ್ನು ಆದರೆ ಏನು ಬೇಡ ಅಂದಾಗ ಆ ನರಸಿಂಹದೇವರಿಗೆ ಬಹಳ ಪ್ರಿಯನಾಗಿ ಬಿಟ್ಟ ಪ್ರಹ್ಲಾದ ತನ್ನ ರೂಪವನ್ನೇ ಕೊಟ್ಟರಂತೆ ಇವತ್ತಿಗೂ ಹರಿವರ್ಷ ಖಂಡದಲ್ಲಿ ಆ ನರಸಿಂಹ ರೂಪದ ಉಪಾಸನೆಯನ್ನು ಮಾಡ್ತಾ ಪ್ರಹ್ಲಾದರಾಜರಿದ್ದಾರೆ ಆ ಪ್ರಹ್ಲಾದರಾಜರ ಉಪದೇಶಗಳು ಚಾತುರ್ವರ್ಣದ ಉಪದೇಶಗಳ ನಮ್ಮ ವರ್ಣಾಶ್ರಮಗಳ ಉಪದೇಶ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಹ್ಮಚರ್ಯ ಗಾರ್ಹಸ್ತ್ಯ ವಾನಪ್ರಸ್ಥ ಸನ್ಯಾಸ ಆ ಎಲ್ಲ ಉಪದೇಶವನ್ನು ಕೂಡ ಪ್ರಹ್ಲಾದರಾಜರು ಮಾಡ್ತಾರೆ ಬ್ರಹ್ಮಚಾರಿ ಅಹರಹ ಸಂಧ್ಯಾಪಾಸೀತ ಅವನು ದಿವಾಮಾ ಸ್ವಾಪ್ಸಿಹಿ ಪ್ರಾತಃ ಭಿಕ್ಷೆ ತಾ ಹಗಲು ಮಧ್ಯಾಹ್ನ ರಾತ್ರಿ ಭಿಕ್ಷೆ ಬೇಡ್ಕೊಂಡು ಬರಬೇಕು ತ್ರಿಕಾಲ ಸಂಧ್ಯಾ ವಂದನೆ ಮಾಡಬೇಕು ಅಗ್ನಿಕಾರ್ಯ ಮಾಡಬೇಕು ಗುರುಗಳ ಸಮೀಪದಲ್ಲಿದ್ದು ಅಂತೆ ವಾಸ್ಯುತ್ತರ ರೂಪಂ ಆ ಗುರುಗಳ ಹತ್ತಿರ ಹೋಗಿ ಪಾಠವನ್ನು ಕೇಳಬೇಕು ಸಾ ಆ ದ್ವಾದಶ ವರ್ಷಗಳ ಪರ್ಯಂತ ವೇದಾಧ್ಯಯನವನ್ನು ಮಾಡಬೇಕು ಇದೆಲ್ಲ ಬ್ರಹ್ಮಚಾರಿಯ ಕರ್ತವ್ಯ ಗೃಹಸ್ಥನ ಕರ್ತವ್ಯ ಎಲ್ಲ ಇಡೀ ಊರಿನ ಯದಿಗಳನ್ನು ಎಲ್ಲ ಪ್ರಜೆಗಳನ್ನು ಬಂದವರಿಗೆ ಅತಿಥಿ ಸತ್ಕಾರ ಗಾರ್ಹಸ್ಥ ಧರ್ಮ ನಿತ್ಯದಲ್ಲಿ ಬ್ರಹ್ಮಯಜ್ಞ ಬಲಿಹರಣ ವೈಶ್ವದೇವ ಇತ್ಯಾದಿಗಳನ್ನು ಮಾಡಿಕೊಂಡು ಧರ್ಮರಕ್ಷಣೆಯನ್ನು ಮಾಡುವಂತಹದ್ದು ಗೃಹಸ್ಥ ಧರ್ಮ ವಾನಪ್ರಸ್ಥಾಶ್ರಮಿಗಳು ತಮ್ಮ ಅಂತ್ಯಕಾಲವನ್ನು ಕಾಡಿನ ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಹೆಚ್ಚಿನ ಸಮಯವನ್ನು ಭಗವಂತನ ಸ್ಮರಣೆಯಲ್ಲಿ ಕಳಿಬೇಕು ಕೊನೆ ಕಾಲದಲ್ಲಿ ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳುವಂಥದ್ದು ಆತುರ ಸನ್ಯಾಸ ಅಂತ ಹೇಳ್ತಾರೆ ಸನ್ಯ ಸ್ತೋಹ ಸನ್ಯ ಪ್ರಾಣೈ ಕಂಠಗತೆ ಇರಬೀ ಕೊನೆಯಲ್ಲಿ ಪ್ರಾಣ ಗುತ್ತಿಗೆಗೆ ಬಂದಾಗ ಸ ನಾನು ಸನ್ಯಾಸಿ ಅಂತ ಹೇಳ್ಬೋದು ಸನ್ಯಾಸಿಗಳ ಕ್ರಮವು ಕೂಡ ತುಂಬ ಇದೆ ಪರಿಕೆ ಮುಟ್ಲಿಕ್ಕಿಲ್ಲ ಪಾತ್ರೆಗಳನ್ನು ತೊಳ್ಕೊಳ್ಲಿಕ್ಕಿಲ್ಲ ನೀರನ್ನು ಅವರೇ ಸೇದಿ ಸ್ನಾನ ಮಾಡಲಿಕ್ಕಿಲ್ಲ ಆಮೇಲೆ ಆರತಿಯನ್ನು ಅವರೇ ಹಚ್ಕೊಂಡು ಆರತಿ ಮಾಡಲಿಕ್ಕಿಲ್ಲ ತುಂಬ ಕ್ರಮಗಳಿದೆ ಒಂದು ಊರಲ್ಲಿ ಒಂದು ದಿನ ರಾತ್ರಿ ಇರಲಿಕ್ಕೇ ಇಲ್ಲ ಚಾತುರ್ಮಾಸಕ್ಕೆ ಹೋದಾಗ ಕೊನೇ ದಿನ ಯಾವ ಊರಲ್ಲಿ ಹಿಂದಿನ ದಿನ ಯಾವ ಇರ್ತಾರೋ ಮರು ಆ ಊರಿಗೆ ಹೋಗಿ ಚಾತುರ್ಮಾಸಕ್ಕೆ ಕೂಡಬೇಕು ಹಾಗೆಲ್ಲ ಕ್ರಮ ಇತ್ತು ಈಗೆಲ್ಲ ಆಧುನಿಕತೆ ಬಂದಿದೆ ಈಗಿನದ್ದೇ ಬೇರೆ ಸನ್ಯಾಸಿಗಳು ಯಾ ಎಲ್ಲವನ್ನು ಸನ್ಯಸ್ತೋಹಂ ಎಲ್ಲವನ್ನ ಬಿಟ್ಬಿಡ್ಬೇಕಂತೆ ಹಾಗೆಲ್ಲ ತುಂಬ ಕ್ರಮ ಇದೆ ಆಮೇಲೆ ಆ ರೀತಿ ಧರ್ಮದ ಉಪದೇಶವನ್ನು ರಾಜರು ಅಲ್ಲಿ ಮಾಡ್ತಾ ಇದ್ದಾರೆ ಅದಾದ ನಂತರ ಅನೇಕ ವಿಚಾರಗಳನ್ನು ಅಲ್ಲಿ ತಿಳಿಸಿ ಮುಂದೆ ರಾಘವೇಂದ್ರ ಸ್ವಾಮಿಗಳು ನರಸಿಂಹದೇವರ ವರ್ಣನೆಯನ್ನು ಮಾಡುತ್ತಾರೆ ದಾರಿತೋದರ ಹಿರಣ್ಯಕಶತ್ರು ರಾಂತ್ರ ಕಲಿತಂ ತವ ಅತ್ಯ ಸಂಘಟಿತ ಕರ್ಮ ಚ ಕೃತ್ವ ಪಾಲಯೇ ಪ್ರಣತ ದಾರಿತ ಉದರ ಹಿರಣ್ಯಕಶತ್ರು ಆ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಬದು ಕರಳನ್ ಮಾಲೆಯನ್ನು ಹಾಕಿಕೊಂಡು ರಾಂತ್ರಮಾಲ್ಯ ಕಲಿತಂ ತವ ರೂಪಂ ಅತ್ಯ ಸಂಘಟಿತ ಕರ್ಮ ಚಕೃತ್ವ ಅಘಟಿತ ಘಟನಾ ಸಾಮರ್ಥ್ಯ ನಿನ್ನಲ್ಲಿ ಪಾಲಯೇ ಪ್ರಣತ ಮಿತ್ಯುಪದೇಶ ನಮ್ಮೆಲ್ಲರನ್ನು ನೀನೇ ರಕ್ಷಣೆ ಮಾಡಬೇಕು ಸ್ವಾಮಿ ಅಂತ ಅಲ್ಲಿ ತೋರಿಸಿದ್ನೋ ಏನು ನರಸಿಂಹದೇವರು ಕಾಣಿಸ್ತಾ ಇದೆ ಅಂತಾರೆ ಹೀಗೆ ಆ ಏಳನೇ ಸ್ಕಂದ ಸಂಪನ್ನಗೊಂಡು ಎಂಟನೇ ಸ್ಕಂದದಲ್ಲಿ ಯಾವುದೇ ಒಂದು ಪುರಾಣ ಅಂತ ಆಗಬೇಕಾದ್ರೆ ಮನ್ವಂತರ ಅನುಚರಿತ ಮನ್ವಂತರಗಳ ಕಥೆ ಇರಬೇಕಂತೆ ಮನ್ವಂತರಗಳು ಯಾವುದ್ಯಾವುದು ಅಂತಂದರೆ ಸ್ವಾರೋಚ್ಯಮನ್ವಂತರ ತಾಪಸಮನ್ವಂತರ ರೈವತ ಮನ್ವಂತರ ಚಾಕ್ಷಮನ್ವಂತರ ಸಾವರ್ಣಿ ಮನ್ವಂತರ ಉತ್ತರ ಸಾವರ್ಣಿ ಮನ್ವಂತರ ಹೀಗೆ ಅನೇಕ ಮನ್ವಂತರಗಳು ಒಬ್ಬೊಬ್ಬ ಮನುಗಳು ಆಳುವ ಕಾಲವನ್ನು ಮನ್ವಂತರ ಅಂತ ಹೇಳ್ತಾರೆ ತಾಪಸಮ ಸ್ವಾಯಂಭೂಮನುವಿನ ಮಗಳಾದ ದೇವಿಯಲ್ಲಿ ಯಜ್ಞನಾಮಕನಾದ ಪರಮಾತ್ಮ ಅವತಾರ ಮಾಡ್ತಾನೆ ಆ ಯಜ್ಞನಾಮಕನಾದ ಪರಮಾತ್ಮನನ್ನು ಕೊಲ್ಲುವುದಕ್ಕೆ ಅನೇಕ ಶತ್ರುಗಳು ಬರ್ತಾರೆ ಆಗ ಅವರ ಅವರನ್ನೆಲ್ಲ ನಿಗ್ರಹ ಮಾಡಲಿಕ್ಕೆ ಯಜ್ಞನಾಮಕನಾದ ಪರಮಾತ್ಮ ಅವನ ಸ್ತೋತ್ರವನ್ನು ಮುನಿಗಳೆಲ್ಲ ಮಾಡ್ತಾರೆ ಅದನ್ನೇ ಯಾಜ್ಞೀಯ ಮಂತ್ರೋಪನಿಷತ್ ಈಶಾವಾಸ್ಯೋಪನಿಷತ್ ಅಂತ ಹೇಳ್ತಾರೆ ಅವನು ಅವತಾರ ಯಜ್ಞನಾಮಕನಾಗಿ ಯಜ್ಞ ಗೃಜ್ಞ ಭಗ್ಯಜ್ಞಿ ಸಾಧನಃ ಸಾಧನ ಯಜ್ಞಾಂತ ಗೃಜ ಯಜ್ಞ ಗುಹ್ಯ ಅನ್ನಮನ್ನಾದಯೇ ವಚ ಅಂತರ್ ಯಜ್ಞ ನಾಮಕನಾಗಿ ಅವತಾರ ಮಾಡಿ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಿದ್ದಾನೆ ನಂತರ ತಾಪಸಮನ್ವಂತರದಲ್ಲಿ ನಡೆದಂತಹ ಚರಿತ್ರೆಯೇ ಗಜೇಂದ್ರ ಮೋಕ್ಷ ಗಜೇಂದ್ರ ಮೋಕ್ಷ ಎಲ್ಲರಿಗೂ ಗೊತ್ತಿರುವಂತಹ ಕಥೆ ಆದರೆ ಅದರ ಒಳಗಡೆ ಇರುವಂತಹ ತತ್ವವನ್ನು ನಾವು ತಿಳ್ಕೊಳ್ಬೇಕು ಹಿಂದೆ ಆ ಸುಂದರವಾದಂತಹ ತ್ರಿಕೂಟ ಪರ್ವತ ಆ ತ್ರಿಕೂಟ ಪರ್ವತ ತ್ರಿಕೂಟ ಅಂದರೆ ಗೋಪುರ ಅಂತ ಅರ್ಥ ಮೂರು ಗೋಪುರಗಳಿತ್ತು ಯಾವುದು ಯಾವುದು ಬಂಗಾರ ಬೆಳ್ಳಿ ಕಬ್ಬಿಣ ಮೂರು ಶಿಖರಗಳಿರುವಂತಹ ಒಂದು ಪರ್ವತ ಆ ಪರ್ವತದ ತಪ್ಪಲು ಪ್ರದೇಶದಲ್ಲಿ ಒಂದು ದೊಡ್ಡದಾದ ಸರೋವರ ಆ ಸರೋವರಕ್ಕೆ ಒಂದು ಆನೆ ಸ್ನಾನ ಮಾಡಲಿಕ್ಕೆ ಬಂದಿದೆ ಸ್ನಾನ ಮಾಡ್ಕೊಂಡು ಹೋಗಿದ್ರೆ ಏನೂ ಆಗ್ತಾ ಇರಲಿಲ್ಲ ಮೊನ್ನೆ ಕುಂಜರ ಶೌಚವತ್ ಆನೆಯ ಸ್ನಾನ ಅಂದರೆ ಸ್ನಾನ ಮಾಡೋದು ದಡಕ್ಕೆ ಬಂದು ಮತ್ತೆ ಮೈ ಮೇಲೆ ಮಣ್ಣು ಹಾಕ್ಕೊಳ್ಳೋದು ನಾವು ಹೋಮ ಹವನ ಪೂಜೆ ಪುನಸ್ಕಾರ ಮಾಡಿ ಮರು ಮತ್ತೆ ಪಾಪಗಳನ್ನು ಆರಂಭ ಮಾಡ್ತೀವಲ್ಲ ಹಾಗೆ ಆನೆ ಸ್ನಾನ ಅಂತಂದರೆ ಹಾಗೆ ಗಂಟೆಗಟ್ಟಲೆ ಸ್ನಾನ ಮಾಡ್ತಾ ಇದೆ ಆಗ ನೀರಿನ ಒಳಗಿದ್ದ ಮೊಸಳೆ ಬಂದು ಕಾಲನ್ನು ಹಿಡಿತಾ ಇದೆ ಅಂತ ಸರಸುರುಬಲೇನ ಬಲೆ ಪದೇ ಗೃಹೀತೋ ಗ್ರಾಹೇಣ ಯೂತ ಬದಿರಂಭುಜಹಸ್ತ ಆರ್ತ ಆ ಆನೆ ನಾನೇ ಬಿಡಿಸ್ಕೊಳ್ತೀನಿ ಅಂತ ತುಂಬ ಪ್ರಯತ್ನ ಪಡ್ತು ಆಗಲಿಲ್ಲ ಕೊನೆಗೆ ಅಲ್ಲಿಯೇ ಇದ್ದ ಕಮಲದ ಹೂವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದೆ ನಾರಾಯಣಿಲ ಗುರು ಭಗವನ್ನ ಮಸ್ತೆ ಅಂದಾಗ ಭಗವಂತ ಅಲ್ಲಿಗೆ ಬಂದ ಚಕ್ರೇಣ ನಕ್ರ ವಿನಿಪಾಡ್ಯ ತಸ್ಮತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯಾ ಉಜ್ಜಹಾರ ಆ ಚಕ್ರದಿಂದ ನಕ್ರದ ವದನಕ್ಕೆ ಬಿಟ್ಟಾಗ ಆ ಮೊಸಳೆಯ ಮುಖ ತುಂಡಾಗಿ ಆನೆ ಉಳಿದುಕೊಂಡಿತು ಇದರಿಂದ ನಮಗೇನು ಗೊತ್ತಾಗ್ತದೆ ಭಗವಂತನಿಗೆ ಹೂಗಳನ್ನು ಅರ್ಪಣೆ ಮಾಡಬೇಕು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿ ಅಪ್ರಯ್ಚೇತು ಆ ಭಗವಂತನಿಗೆ ಯಾರು ಒಂದು ದೊಳ ತುಳಸಿ ಒಂದು ಹೂವು ಪತ್ರಂ ಪುಷ್ಪಂ ಫಲಂ ತೋಯಂ ಒಂದು ಹಣ್ಣು ಒಂದು ತೊಟ್ಟು ನೀರು ಭಕ್ತಿಯಿಂದ ಯಾರು ಕೊಡ್ತಾರೋ ಅದನ್ನು ದೇವರು ಸ್ವೀಕಾರ ಮಾಡ್ತಾರೆ ಹಾಗೆ ಆ ಹೂವನ್ನು ಕೊಟ್ಟಿದ್ದರಿಂದ ಭಗವಂತ ಗರುಡಾರೂಢನಾಗಿ ಬಂದು ಅಲ್ಲಿ ಹೇಳ್ತಾರಲ್ಲ ಗೋಪಾಲದಾಸರು ಆ ಶರಣಾಗತ ರಕ್ಷಾಮಣಿ ಎನ್ನುವ ಬಿರುದು ಬೇಕಾದರೆ ಸರಸರ್ರ ಬಾರಯ್ಯ ಗರುಡ ಗಮನ ಗೋಪಾಲ ವಿಠಲ ತರುಣಿನಗಾವು ಮೊರೆಯಂತೆ ಪೊರೆಯೋ ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ಅಲ್ಲಿ ಆ ಗಜವನ್ನ ಗಜವ ಪೊರೆದೆಯೋ ಗರುಡ ಗಮನನೆ ಭರಿತ ಶ್ರೀ ವಿಠಲ ಅಂತಾರೆ ದೇವರು ಆ ಆನೆಯನ್ನು ರಕ್ಷಣೆ ಮಾಡಿದ್ದಾನೆ ಇದರಲ್ಲಿ ಒಂದು ತತ್ವ ಏನದು ತ್ರಿಕೂಟ ಪರ್ವತ ಅಂದ್ರೆ ಏನು ಅಲ್ಲಿ ಬಂಗಾರ ಬೆಳ್ಳಿ ಕಬ್ಬಿಣ ಸತ್ವಗುಣ ಬಂಗಾರ ರಜೋಗುಣ ಬೆಳ್ಳಿ ತಮೋಗುಣ ಕಬ್ಬಿಣ ಸತ್ವರಜಸ್ತಮೋ ಗುಣಗಳು ಮೂರು ಆ ತ್ರಿಕೂಟ ಪರ್ವತ ಅಂತಂದರೆ ನಮ್ಮ ದೇಹ ಅದರಲ್ಲಿ ಒಂದು ಸರೋವರ ಅಂತಂದರೆ ಸಂಸಾರ ಸಾಗರ ಅಲ್ಲಿಗೆ ಒಂಬ ಆನೆ ಬಂತು ಅಂತಂದರೆ ಜೀವ ಆನೆಗೆ ಒಂದೇ ಮದ ಮನುಷ್ಯನಿಗೆ ಅಷ್ಟಮದ ಅನ್ನ ಮದ ಅರ್ಥಮದ ರೂಪದ ಮದ ಯೌವನದ ಮದ ಕುಲದ ಮದ ವಿದ್ಯೆಯ ಮದ ಇನ್ನು ಬೇಕಾಷ್ಟು ಎಂಟೆ ಅಲ್ಲ ತುಂಬ ಇರ್ತದೆ ಆ ಆನೆ ಅಲ್ಲಿ ಸ್ನಾನಕ್ಕೆ ಬಂದು ತನ್ನ ಕೆಲಸ ಮುಗಿಸ್ಕೊಂಡು ಹೋಗಲಿಲ್ಲ ನಾವು ಅಷ್ಟೇ ನಮ್ಮ ನಮ್ಮ ಕೆಲಸ ಮುಗಿಸ್ಕೊಂಡು ಹೋಗೋದಿಲ್ಲ ಅತಿಯಾದ ಆಸೆಗೆ ನಾವು ತಲೆ ಹಾಕ್ತೇವೆ ಇನ್ನೂ ಬರಲಿ ಇನ್ನೂ ಬರಲಿ ಅಂತ ಅದರಿಂದ ನಮಗೂ ಅಲ್ಲಿ ಒಂದೇ ಮೊಸಳೆ ಹಿಡಿತು ಕಾಲನ್ನು ಇಲ್ಲಿ ಬೇಕಾದಷ್ಟು ಮೊಸಳೆಗಳು ಕೈಕಾಲು ಹಿಡಿದು ಎಳಿತಾನೆ ಇಡ್ತವೆ ನಾವು ಏನು ಮಾಡ್ತೀವಿ ಏನಾದರೂ ತೊಂದರೆ ಬಂದಾಗ ನಾನೇ ಎಲ್ಲ ತೊಂದರೆಗಳನ್ನು ಸಹಿಸಿಕೊಳ್ತೇನೆ ನಾನೇ ಪರಿಹಾರ ಮಾಡಿಕೊಳ್ತೇನೆ ಅಂತ ಹೊರಡ್ತೇವೆ ಎಲ್ಲಿ ತನಕ ಆಗದೇ ಇರೋ ತನಕ ಕೊನೆಗೆ ನಾರಾಯಣ ಗುರು ಭಗವನ್ ನಮಸ್ತೆ ಅಂತ ದೇವರೇ ಅಂತೇವೆ ಅದನ್ನೇ ಮೊದಲು ಮಾಡಿದರೆ ತೊಂದರೆಗಳೇ ಬರೋದಿಲ್ಲ ಹಾಗೆ ನಮ್ಮ ರೀತಿಯಾದ ಒಂದು ಜೀವನ ಅಂತ ಆ ಆನೆಯ ಚರಿತ್ರೆಯನ್ನು ತಿಳಿಸ್ತಾರೆ ಯಾರಿವನು ಆನೆ ಅಂತಂದರೆ ಹಿಂದೆ ಇಂದ್ರೋದ್ಯುಮ್ನಾಥ್ ಅನ್ನುವಂಥ ರಾಜ ಅವರು ಅದರ ಹಿಂದೆ ಗಂಧರ್ವರಾದಾಗ ಹಾ ಹಾ ಹೂ ಹೂ ಅಂತ ಗಂಧರ್ವರು ಹಾ ಹಾ ಹೂ ಹು ಶೈವ ಮಾಧ್ಯ ಗಂಧರ್ವ ಸ್ತ್ರೀದಿವಸಾಂ ಆ ಇಬ್ಬರು ಗಂಧರ್ವರು ಋಷಿಮುನಿಗಳು ತಪಸ್ಸಿ ಕೂತಾಗ ಒಬ್ಬ ಆನೆ ವೇಷ ಇನ್ನೊಬ್ಬ ಮೊಸಳೆ ವೇಷ ಹಾಕ್ಕೊಂಡು ಹೆದರಿಸಿದ್ರಂತೆ ಇದೇ ರೂಪಗಳೇ ನಿಮಗೆ ಬರಲಿ ಅಂತ ಶಾಪವನ್ನು ಕೊಡ್ತಾರೆ ಆ ಶಾಪದ ಪ್ರಭಾವ ಅವರಿಗೆ ಅದೇ ದೇಹವೇ ಬಂತು ಹೀಗೆ ಆ ಗಜೇಂದ್ರ ಮೋಕ್ಷದ ಚಿಂತನೆಯನ್ನು ನಾವು ಬೆಳಗ್ಗೆ ಮಾಡಿದರೆ ಪ್ರಾತಃ ಕಾಲದಲ್ಲಿ ಎಲ್ಲ ನಮಗೆ ಕಾಲನ್ನು ಹಿಡಿಯುವ ಎಲ್ಲ ಮೊಸಳುಗಳು ದೂರ ಹೋಗ್ತವೆ ನಿತ್ಯದಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಗಜೇಂದ್ರ ವರದಾಂತ ಪ್ರಾರ್ಥನೆ ಮಾಡಬೇಕಂತ ಅನುಗ್ರಹ ಮಾಡ್ತಾನೆ ಮುಂದೆ ಈ ದೇವತೆಗಳ ಒಂದು ಸಮುದ್ರ ಮಥನ ಯಾಕಾಯಿತು ದೇವೇಂದ್ರ ಭಗವಂತನ ನಿರ್ಮಾಲ್ಯಕ್ಕೆ ಅವಮಾನ ಮಾಡಿದ್ದ ಆ ಅವಮಾನ ಮಾಡಿದ ಪ್ರಭಾವ ತನ್ನ ಪದವಿಯಿಂದ ಬೀಳ್ತಾ ಇದ್ದ ಆ ಪದವಿ ಮತ್ತೆ ಅವನಿಗೆ ಸಿಗಬೇಕು ದೈತ್ಯರ ಜೊತೆ ಯುದ್ಧ ಮಾಡಿದಾಗ ದೇವತೆಗಳೆಲ್ಲ ಆಗ ಆಗ ಸಾಯ್ತಾ ಇದ್ರು ದೈತ್ಯರ ಬಳಿಯಲ್ಲಿ ಒಳ್ಳೆಯ ಮಂತ್ರ ಇತ್ತು ಮೃತ ಸಂಜೀವಿನಿ ಮಂತ್ರ ಶುಕ್ರಾಚಾರ್ಯರು ದೈತ್ಯಗುರುಗಳು ಓಂ ಜುಂ ಸಹ ಓಂ ಭೂರ್ಭುವ ಸ್ವಹ ಮಹೇ ಸುಗಂಧಿಂ ಪುಷ್ಟಿವರ್ಧಾನಂ ಉರ್ವಾರಕುಮೀವ ಬಂಧಾನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತ ಆತ್ स्वाहा भुवा भूहू सह झूं ओम अंत ओम हौं झूं सहा ओं भूर्भुव स्वह अंत आरंभ कोनेगेने उलट स्वह भुवा भूहु सह झूम ओम, ओम अंत हीगिरवं मंत्र संजीव मृत्युंजय मंत्र आंत्र सिद्धी शुक्राचार्यू ಯಾರಾದರೂ ತೀರಿ ಹೋದರೆ ಆ ಮಂತ್ರ ಹೇಳಿ ಎಬ್ಬಿಸಿಬಿಡ್ತಾ ಇದ್ರಂತೆ ಕಚ ದೇವಯಾನಿಯ ಚರಿತ್ರೆಯನ್ನು ನಾವು ಕೇಳ್ತೇವೆ ಕಚ ಅಂತ ಅವನು ಗುರುಗಳ ಮಗ ಅವನು ಆ ಮಂತ್ರವನ್ನು ಪಡಿಬೇಕು ಅಂತ ಶುಕ್ರಾಚಾರ್ಯರ ಮನೆಯಲ್ಲಿ ವಿದ್ಯೆ ಕಲಿಯುವ ನೆಪದಿಂದ ಹೋದ ದೇವಯಾನಿಯನ್ನು ಪ್ರೀತಿಸಿದ ಆಗ ದೈತ್ಯರೆಲ್ಲ ಬಂದು ಹೇಳಿದರು ಸ್ವಾಮಿ ಅವನು ನಮ್ಮ ಮಂತ್ರ ಕಲ್ಲಿಗೆ ಬಂದಂತಹ ಮೋಸಗಾರ ಅಂತ ಅವನನ್ನು ಕೊಂದೇ ಹಾಕಿಬಿಟ್ರಂತೆ ದೇವಯಾನಿ ಸಾಯಂಕಾಲ ಕೇಳಿದರು ಅಪಾನ ಕಚ ಬೇಕು ಅಂತ ಆ ಮಂತ್ರ ಹೇಳಿ ಅವರು ಕಚಾತ್ರ ಅಗಚ್ಚ ಅಂತಂದರು ಎಲ್ಲ ಕಡೆಯಿಂದ ಓಡಿ ಬಂದುಬಿಟ್ರಂತೆ ಆ ತುಂಡು ತುಂಡು ಮಾಡಿ ಬಿಸಾಕಿದ್ರು ತುಂಡುಗಳೆಲ್ಲ ಒಂದಾಗಿ ಬಂದುಬಿಟ್ಟ ಮರುದಿವಸ ಅವನನ್ನು ಸಾಯಿಸಿ ಆ ಎಲ್ಲ ರುಬ್ಬಿ ಅದನ್ನು ಸಮುದ್ರಕ್ಕೆ ಹಾಕಿಬಿಟ್ರಂತೆ ಸಾಯಂಕಾಲ ಗಚ ಬರಲಿಲ್ಲ ಮತ್ತೆ ಮಂತ್ರ ಹೇಳಿ ಕಚಾತ್ರ ಅಗಚ್ಚ ಅಂದರು ಆ ಕಣ ಕಣಗಳೆಲ್ಲ ಸೇರಿ ಕಛ ಬಂದ ಮರುದಿವಸ ಮತ್ತೆ ಕೊಂದರು ಆ ಮದ್ಯಪಾನದಲ್ಲಿ ಮಿಶ್ರಣ ಮಾಡಿ ಶುಕ್ರಾಚಾರ್ಯರಿಗೆ ಕುಡಿಸಿಬಿಟ್ರಂತೆ ಮರುದಿವಸ ಸಾಯಂಕಾಲ ನೋಡ್ತಾರೆ ಕಚಾತ್ರ ಆಗಚ್ಚ ಅಂತ ಅನ್ನಬೇಕು ತಮ್ಮ ಹೊಟ್ಟೆ ಒಳಗಡೆನೇ ಇದ್ದಾನೆ ಆಗ ಅನಿವಾರ್ಯ ಅವನಿಗೆ ಆ ಮಂತ್ರದ ಉಪದೇಶ ಕೊಟ್ಟು ಅವನು ಹೊರಗಡೆ ಬಂದು ಬರಬೇಕಾ ಇವರು ಹೊಟ್ಟೆ ಹೊಡ್ಕೊಂಡು ಬಂದ ಆಮೇಲೆ ಆ ಮಂತ್ರ ಹೇಳಿ ಅವರನ್ನು ಬದುಕಿಸ್ತಾನೆ ಹೀಗೆ ಅವರ ಹತ್ರ ಮೃತ ಸಂಜೀವಿನಿ ಮಂತ್ರ ಇತ್ತು ದೇ ದೇ ದೇವತೆಗಳೆಲ್ಲ ಸಾಯ್ತಾ ಇದ್ದಾರೆ ಅದಕ್ಕಾಗಿ ಅಮೃತ ಬೇಕು ಹೋಗಿ ಭಗವಂತನನ್ನು ಕೇಳ್ತಾರೆ ದೇವರಂದ ಸಮುದ್ರ ಮಥನ ಮಾಡಿಬಿಡ್ರಿ ಅದರ ಒಳಗಡೆ ಅಮೃತ ಇದೆ ಅದನ್ನು ಕೊಡ್ತೀನಿ ನೀವೆಲ್ಲ ಅಮರರಾಗ್ತೀರಿ ಅಂತಂದು ಸರಿ ಅಂತ ಆ ದೇವತೆಗಳು ಆ ಮಂದರ ಪರ್ವತವನ್ನು ಎತ್ತಲಿಕ್ಕೆ ಹೋದರು ಆಗಲೇ ಇಲ್ಲ ದೇವರತ್ರ ಕೇಳ್ತಾರೆ ಆ ಪರ್ವತ ಎತ್ತಲಿಕ್ಕೆ ಆಗ್ತಾ ಇಲ್ಲ ಏನು ಮಾಡೋಣ ದೇವರಂದ ಅರಯೋಪಿ ಸಂಧೇಯ ಸದಿ ಕಾರ್ಯ ಅರ್ಥ ಗೌರವೇ ದೊಡ್ಡ ದೊಡ್ಡ ಕೆಲಸಗಳಾಗಬೇಕಾದರೆ ನಮ್ಮ ಶತ್ರು ಪಕ್ಷದಲ್ಲಿದ್ದರೂ ಅಡ್ಡಿ ಇಲ್ಲ ಹೋಗಿ ನಾವು ಅವರನ್ನು ನಾವು ಸ್ನೇಹಿತರನ್ನಾಗಿ ಮಾಡಿಕೊಳ್ಬೇಕು ಅದಕ್ಕೊಂದು ಭಗವಂತ ಒಂದು ಕಥೆ ಹೇಳ್ತಾನೆ ಅಹಿಮೂಷಗವದ್ದೇವಾಹ ಹಿಂದೆ ಒಂದು ಹಾವು ಇಲಿ ಕತೆ ಹೇಳಿದ್ನಂತೆ ಒಬ್ಬ ಹಾವಾಡಿಗ ಒಂದು ಬಿದಿರು ಬುಟ್ಟಿಯಲ್ಲಿ ಹಾವನ್ನು ತಂದು ಹಾಕಿದ ಅದಕ್ಕೆ ಗಾಳಿ ಬೇಕು ಅಂತ ಚಿಕ್ಕ ತೂತು ಮಾಡಿದ್ದ ಹಾವು ದಿನೇ ದಿನೇ ಬಡವಾಗಲಿಕ್ಕೆ ಶುರು ಆಯಿತು ಚಿಕ್ಕದಾಯ್ತು ಆಗ ಅದಕ್ಕೊಂದು ಆಹಾರ ಇರಲಿ ಇಲಿ ತಂದು ಹಾಕಿದ್ನಂತೆ ಇಲಿ ಹಾವು ಬದ್ಧ ದ್ವೇಷ ಆ ಇಲಿ ಮೂಲೆಯಲ್ಲಿ ಕುದ್ದಿತ್ತಂತೆ ಹಾವು ನಿಧಾನ ಬಂತು ಇಲ್ಲಿ ರಾಯ ನನಗೂ ನಿನಗೂ ಅನೇಕ ದಿವಸದಿಂದ ದ್ವೇಷ ಇವತ್ತು ಆ ಹಳೆಯ ದ್ವ ದ್ವೇಷವನ್ನು ಮರೆತು ಬಿಡೋಣ ನಾನು ಸ್ನೇಹಿತರಾಗಿ ಬಿಡೋಣ ನಮ್ಮ ಶತ್ರು ಒಬ್ಬನೇ ಯಾರು ಆ ಹಾವಾಡಿಗ ಈ ತೂತಿನಿಂದ ನಾವಿಬ್ಬರೂ ಹೊರಗಡೆ ಹೋಗಬೇಕು ಅದಕ್ಕೊಂದು ಉಪಾಯ ಮಾಡೋಣ ಅಂತಂದು ಇಲಿ ಹೇಳ್ತು ಹಾವಣ್ಣ ನೀನೇನು ಮಾಡ್ತೀಯೋ ನಾನು ಅದಕ್ಕೆ ಸಿದ್ಧರಿದ್ದೇನೆ ಅಂತ ಹಾವು ಹೇಳ್ತು ನನ್ನ ಹೆಡೆ ಬಿಡಿಸಿ ನಿಲ್ತೇನೆ ತಲೆ ಮೇಲೆ ಹತ್ತಿ ಆ ಚಿಕ್ಕ ತೂತಿದೆ ದೊಡ್ಡದು ಮಾಡು ಇಲ್ಲಿಗೆ ಖುಷಿಯೋ ಖುಷಿ ಇವತ್ತು ನನ್ನ ಶತ್ರುವಾದ ಹಾವಿನ ತಲೆ ಮೇಲೆ ಅಂತ ಅವಕಾಶ ಸಿಕ್ತು ಅಂತ ಹತ್ತಿ ದೊಡ್ಡದು ಮಾಡ್ತಾ ಇದೆ ಕೆಳಗಿಳಿತು ಹಾವಣ್ಣ ನನ್ನ ಕೆಲಸ ಮುಗಿತಿದ್ದೇನು ಅಂತ ನಿನ್ನ ಕೆಲಸ ಆಯಿತು ಹೇಳಿ ತೂತು ಮಾಡಿದ ಇಲಿಯನ್ನೇ ನುಂಗಿ ಇಲಿ ಮಾಡಿದ ತೂತಿನಿಂದಲೇ ಹಾವು ಹೊರಗೆ ಹೋಯ್ತಂತೆ ಈ ಕಥೆಯನ್ನು ಭಗವಂತ ಹೇಳ್ತಾನೆ ಅವರಿಂದ ಉಪಯೋಗ ಪಡೆದುಕೊಳ್ಳ್ರಿ ಆಮೇಲೆ ಅವರ ಅವರನ್ನೇ ಜಯಿಸುವ ಉಪಾಯ ನಾನು ಕೊಡ್ತೇನೆ ಅಂತ ಸರಿ ಹೋಗಿ ಕೇಳ್ಕೊಂಡಾಗ ಬಂದರು ಮಂದರ ಪರ್ವತಕ್ಕೆ ವಾಸುಕಿಯನ್ನು ಹಗ್ಗ ಮಾಡಿ ಅಲ್ಲಿ ಗಲಾಟೆ ನಾವು ಬಾಯಿ ಹತ್ರ ಇರ್ತೇವೆ ನೀವು ಬಾಲದ ಹತ್ತಿರ ಇರ್ರಿ ಅಂತ ಗಲಾಟೆ ಸರಿ ನೀವು ಯಾವುದು ಬಿಡ್ತೀರೋ ಅದು ಅಂದರು ಆ ಪರ್ವತವನ್ನು ಕ್ಷೀರ ಸಮುದ್ರದಲ್ಲಿ ಇಟ್ಟಾಗ ಅದು ಮುಳುಗ್ಲಿಕ್ಕೆ ಆರಂಭ ಆಯ್ತಂತೆ ಹಾಲಿನ ಪಾತ್ರೆಯಲ್ಲಿ ಕೆನೆ ಇರ್ತದೆ ಅದರ ಮೇಲೆ ಒಂದು ರೂಪಾಯಿ ಕಾಯಿನ್ ಹಾಕಿದ್ರೇ ಆಗ್ತದೆ ಕೆನೆ ಸಮೇತ ಒಳಗೆ ಹೋಗ್ಲಿಕ್ಕೆ ಆರಂಭ ಹಾಗಾದಾಗ ಮತ್ತೆ ಭಗವಂತ ಕೂರ್ಮಾ ಕೃತೇತ್ವವತ್ತು ನರ್ಮಾತ್ಮ ಪೃಷ್ಠಾಧೃತ ಪರಮಾತ್ಮ ಮಂದರಗಿರೇ ಆ ಮಂದರ ಪರ್ವತಕ್ಕೆ ಬೆನ್ನು ಕೊಟ್ಟ ಆ ಪರ್ವತ ನಿಂತುಕೊಂಡಿತು ಸರಿ ಅದನ್ನು ಮಥನ ಮಾಡಬೇಕು ಈ ಮಾವಿನ ರಸಾಯನ ಮಾಡುವಾಗ ಮಾವಿನ ಹಣ್ಣಿಂದು ಗೊಟ್ಟು ಹಾರಿದ ಹಾಗೆ ಮೇಲೆ ಹಾರಲಿಕ್ಕೆ ಶುರು ಆಯಿತು ಅಜಿತ ನಾಮಕ ಪರಮಾತ್ಮ ಬಂದು ಮೇಲ್ಗಡೆ ಕೂತ್ಕೊಂಡ ಮತ್ತೆ ಅದನ್ನು ಮಥನ ಮಾಡಲಿಕ್ಕೆ ಆರಂಭ ಮಾಡುತ್ತಾರೆ ಆಗ ಮೊದಲು ಬಂದದ್ದೇ ಹಲಾಹಲ ವಿಷ ಯಾರು ಬೇಡ ಅಂತ ಕೋಡಿದರು ಅಲ್ಲಿ ಬಂದವರೇ ಪ್ರಾಣದೇವರು ಆ ಪ್ರಾಣದೇವರು ಆ ವಿಷವನ್ನು ಇಸಿಕೊಂಡು ಕುಡಿತಾರೆ ಬೇರೆ ಗ್ರಂಥಗಳಲ್ಲೆಲ್ಲ ವಿಷಕಂಠ ನೀಲಕಂಠ ರುದ್ರದೇವರೇ ಕುಡಿದ್ರು ಅಂತ ಭಾಗವತ ಮಾತ್ರ ಹೇಳ್ತಾ ಇದೆ ವಾಯುದೇವರೇ ಕುಡಿದ್ರು ಯಾಕೆಂದರೆ ವೇದದಲ್ಲೇ ಹೇಳ್ತಾರೆ ಕೇಶಿ ವಿಷಸ್ಯ ಪಾತ್ರೇಣ ರುದ್ರೇಣ ಬಿಭತ್ಸಾ ಆ ಭಗವಂತ ಕೇಶಿ ಸೂಕ್ತ ಅಂತಲೇ ಇದೆ ವಾಯುದೇವರು ಬಂದು ಆ ವಿಷವನ್ನೆಲ್ಲ ಪಾನ ಮಾಡಿ ಸ್ವಲ್ಪ ಆ ಅದನ್ನು ಮರ್ದನ ಮಾಡಿ ರುದ್ರದೇವರಿಗೆ ಕೊಟ್ಟನಂತೆ ಅದನ್ನು ಕುಡಿದ ರುದ್ರದೇವರು ಗಂಟಲ್ ಸಿಗಾಕೊಂಡಿತು ಅದಕ್ಕೆ ಮತ್ತೆ ಚಂದ್ರನನ್ನು ಇಟ್ಟರು ಚಂದ್ರಶೇಖರನಾದ ಗಂಗೆಯನ್ನಿಟ್ಟರು ಗಂಗಾಧರನಾದ ಆದರೆ ವಾಯುದೇವರು ಆ ಎಲ್ಲ ವಿ ವಿಷವನ್ನು ಚೂರ್ಣ ಜೀರ್ಣ ಮಾಡ್ಕೊಂಡ್ಬಿಟ್ರಂತೆ ಆಸಕ್ತಿ ಇತ್ತು ವಾಯ್ದೇವರಿಗೆ ಏನಿದು ಮತ್ತು ಎಲ್ಲ ಕಡೆ ಈ ಪ್ರಚಾರವೇ ಇಲ್ಲ ಅಂತಂದರೆ ನಮ್ಮ ವ್ಯಾಕರಣದಲ್ಲಿ ಒಂದು ಸೂತ್ರ ಇದೆ ಸಹಯುಕ್ತೆ ಅಪ್ರಧಾನೆ ಅಂತ ಅವರ ಜೊತೆಯಲ್ಲಿ ಇವನೂ ಬಂದಿದ್ದ ಸಹ ಅಂತಂದರೆ ಯಾರು ಸಹ ವ್ಯಕ್ತಿ ಇದ್ದಾನೋ ಅವನು ಅಪ್ರಧಾನ ಈಗ ಉದಾಹರಣೆ ಉಡುಪಿಗೆ ಹೋಗ್ತೇವೆ ನಾನು ಸ್ವಾಮಿಗಳಿಬ್ಬರೂ ಸೇರಿ ಚೌಕೀಲಿ ಕೂತ್ಕೊಂಡು ಊಟ ಮಾಡಿದ್ವಿ ಅಂತಂದ್ರೆ ಏನು ಅರ್ಥ ಸ್ವಾಮಿಗಳು ಗುದ್ದಿದ್ರು ಅವ್ರ ಜೊತೆ ನಾವು ಅಂತನಬೇಕು ನನ್ನ ಜೊತೆ ಸ್ವಾಮಿಗಳು ಊಟ ಮಾಡಿದರು ಅಂತಂದರೆ ಸ್ವಾಮಿಗಳು ಅಪ್ರಧಾನ ಆಗಿಬಿಡ್ತಾರೆ ನಿಜವಾಗಿ ಅಪ್ರಧಾನ ನಾವು ಹಾಗೆ ವಿಷವನ್ನು ರುದ್ರದೇವರು ವಾಯುದೇವರ ಜೊತೆಯಲ್ಲಿ ಕುಡಿದ್ರು ಅಂದರೆ ಏನರ್ಥ ಸಹಯುಕ್ತೆಯ ಅಪ್ರಧಾನಿ ಆ ರುದ್ರ ಕುಡಿದದ್ದು ಸ್ವಲ್ಪ ಮೇಜರ್ ಹೆಚ್ಚಿಗೆ ಕುಡಿದದ್ದು ವಾಯುದೇವರು ಅಂತ ಅರ್ಥ ಹಾಗೆ ಆ ವಾಯುದೇವರಿಗೆ ವಿಷ ಏನೂ ಮಾಡಲಿಲ್ಲ ಮತ್ತೆ ಮಥನ ಮಾಡಿದರು ಮೇಲುಗಡೆ ಲಕ್ಷ್ಮೀದೇವಿ ಬಂದು ಎಲ್ಲರೂ ನಾವು ಮದುವೆ ಮಾಡ್ಕೊಳ್ತೀವಿ ನೀನು ಮದುವೆ ಮಾಡ್ಕೊಳ್ತೀನಿ ಅಂತ ಹೊರಟರು ಆಗ ಲಕ್ಷ್ಮೀದೇವಿ ಯಾರಲ್ಲಿ ಯಾವ ದೋಷವೂ ಇಲ್ವೋ ಅವರನ್ನು ಮದುವೆ ಮಾಡ್ಕೊಳ್ತೀನಿ ಇನ್ನಲೂ ಎಲ್ಲರಲ್ಲೂ ದೋಷಗಳಿತ್ತು ಆಗ ದೋಷವೇ ಇಲ್ಲದೇ ಇರತಕ್ಕಂತಹ ಆ ಅಜಿತ ನಾಮಕ ಪರಮಾತ್ಮನ ಕೊರಳಿಗೆ ಎಂದೆಂದೂ ಬಾಡದ ಅರವಿಂದದ ಮಾಲೆಯನ್ನು ಹಾಕ್ತಾ ಇದ್ದಾಳೆ ಋಷಿಮುನಿಗಳೆಲ್ಲ ಉಪವಾಸ ಕಾಯ್ತಾ ಇದ್ರಂತೆ ಯಾವಾಗ ಆ ಸಮುದ್ರ ಮಥನ ಆಗುವಾಗ ಲಕ್ಷ್ಮೀದೇವಿ ಮೇಲಕ್ಕೆ ಬರಬೇಕಾದ್ರೆ ಅದಕ್ಕೆ ಏಕಾದಶಿ ಉಪವಾಸ ಆರಂಭ ಆದದ್ದಲ್ಲಿ ಅಂತ ಹೇಳ್ತಾರೆ ಬೆಳಗ್ಗಿನಿಂದ ರಾತ್ರಿ ತನಕವೂ ಕೂಡ ಮಥನ ಮಾಡ್ತಾನೇ ಇದ್ರಂತೆ ಕೊನೆಗೆ ಲಕ್ಷ್ಮೀದೇವಿ ಮೇಲಕ್ಕೆ ಬಂದದ್ದು ಹೀಗಾಗಿ ಅವತ್ತು ಉಪವಾಸ ಅಂತ ಬಂದಿದೆ ಬಹುಶಃ ಅಂತ ಅನೇಕರ ಅಭಿಪ್ರಾಯ ವಿಷಯವೂ ಕೂಡ ಹೀಗೆ ಆ ಸಮುದ್ರ ಮಥನದ ನಂತರ ಲಕ್ಷ್ಮೀದೇವಿ ಮತ್ತೆ ಮಥನ ಮಾಡಿದರು ಚಂದ್ರ ಮೇಲಕ್ಕೆ ಬಂದ ಐರಾವತ ಮೇಲಕ್ಕೆ ಬಂತು ಆಮೇಲೆ ಕಾಮಧೇನು ಕಲ್ಪವೃಕ್ಷ ಎಲ್ಲ ಬರ್ತಾ ಇದೆ ಮೇಲ್ಗಡೆ ಮೇಲೆ ಬಂದಾಗ ಕೊನೆಗೆ ಬಂದದ್ದೇ ಧನ್ವಂತರಿ ರೂಪಿಯಾದ ಪರಮಾತ್ಮ ಹೇಗಿದ್ದಾನೆ ಧನ್ವಂತರಿ ಅಲ್ಲಿ ಹೇಳ್ತಾರೆ ಶಶಿಕೂಲೋದ್ಭವ ದೀರ್ಘ ತಮಾನಂದನ ದೇವ शशिवर्ण प्रकाश प्रभुवे विभुवे शशिमंडल संस्थित कलश कलश पाणी विसज लोचन अश्विने वंद्या आगवंत मेलके बंद गनवतरी करैर्जगंती चंद्रोघकािमृतोरुकरजगंती संजीवयंतमिताम सुखम परेशम ज्ञान सुधा कलशमे जंदधान शीतांशुमंडलगत स्मरतात्म संस्थानदुखभयोग योगो यमाशु विनिहन्ति विहंती सुखंज द उन्माद विभ्रम हर पर सा्रम स्वानंदमेव पदमापय स्म नि मेलगढ़ अय हस् अयम मे भगवत्तरा अये ए विश्वभे ऐसूयम शिवाभीमरशन भगवंतरना वेद अय हस्तो भगवान भगवान्त कौंडाड़ता अयमे अरे इंडियन मेडिकल असोसियशन इवते अद वेद अय मे ए अये हस्तो भगवान ಇಡೀ ನಮ್ಮ ಆಯುರ್ವೇದದ ಮೂಲ ಪುರುಷ ಯಾರು ಅಂದರೆ ಧನ್ವಂತರಿ ಭಗವಂತ ಆ ಭಗವಂತ ಮೇಲಕ್ಕೆ ಬಂದಾಗ ಅಮೃತದ ಕಲಶವನ್ನೇ ತಂದನಂತೆ ಸ್ಮರತ ಆತ್ಮ ಸಂಸ್ಥಂ ಯಾರು ಸ್ಮರಣೆ ಮಾಡ್ತಾರೋ ಅವರ ಒಂದು ಹೃದಯದ ಗುಹೆಯಲ್ಲಿ ಪರಮಾತ್ಮ ಇರ್ತಾನೆ ಆ ಅಮೃತದ ಕಲಶ ತಂದರೆ ದೈತ್ಯರು ಕಸುಕೊಂಡು ಓಡೋಗ್ಬಿಟ್ರು ಆಗ ಮತ್ತೆ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ ಆ ದೇವತೆಗಳ ಪ್ರಾರ್ಥನೆಗೆ ಭಗವಂತ ಮೋಹಿನಿ ಅವತಾರವನ್ನು ತಾಳ್ತಾನೆ ಆ ಮೋಹಿನಿ ಅವತಾರ ತಾಳಿದಾಗ ನಾನು ಬೇಕೋ ನಿಮಗೆ ಅದು ಬೇಕೋ ಅಂತ ಕೇಳ್ತಾನೆ ಏ ನೀನೇ ಇರಲಿ ಅಂತಂದ್ರು ಆ ಅಮೃತವನ್ನು ಕೊಟ್ಟಾಗ ನಾನೇ ಬಡಿಸ್ತೇನೆ ಅಂತ ಭಗವಂತ ಬಡಿಸಿದ ಕೊನೆಗೆ ಈ ಹೇಳ್ದೆ ಕೇಳದೆ ಊಟಕ್ಕೆ ಬಂದವರು ಕೊನೆ ಕುದ್ದಿರ್ತಾರೆ ಹಾಗೆ ರಾಕ್ಷಸರ ಕಡೆಯ ಕೊನೆಯ ಪಕ್ಷದವರು ಒಬ್ಬ ಬಂದು ಕೂತಿದ್ದ ಆಗ ಸೂರ್ಯಚಂದ್ರರು ಸೂಚನೆ ಕೊಟ್ಟರು ಕೂಡಲೇ ಚಕ್ರ ಪ್ರಯೋಗವನ್ನು ಮಾಡಿದಾಗ ಆ ಅಮೃತ ಸ್ವಲ್ಪ ಕೆಳಗಡೆ ಇಳಿದಿತ್ತು ಮೇಲೇನೂ ಇತ್ತು ಅದಕ್ಕೆ ಎರಡೂ ಕೂಡ ಜೀವ ಅದಕ್ಕೆ ಬಂತಂತೆ ಅದೇ ರಾಹುಕೇತು ಆಯಿತು ಅಂತ ಹೇಳ್ತಾರೆ ಎಲ್ಲ ದೇವತೆಗಳು ಕೂಡ ಅಮರರಾದರು ಅಮರರಾದಾಗ ಕೊನೆಯಲ್ಲಿ ರುದ್ರದೇವರು ಆ ವಿಷವನ್ನು ಕುಡಿದು ಆ ರುದ್ರದೇವರಿಗೆ ಸ್ವಲ್ಪ ಉಷ್ಣ ಆಗಿತ್ತು ಆ ಮೋಹಿನಿ ರೂಪವನ್ನು ಅವರು ನೋಡಿದ್ದಿಲ್ಲ ಯಾರೋ ಹೇಳಿದರು ಭಾರೀ ಸುಂದರನಾಗಿದ್ದ ಭಗವಂತ ಅಂತ ಅಲ್ಲಿ ನಾರೇರೆಲ್ಲ ಬನ್ನಿ ನಾರಾಯಣನು ನಾರೀ ಆದ ಅಂತ ಆ ಒಂದು ಪದ್ಯದಲ್ಲಿ ಹೇಳ್ತಾರೆ ಶ್ರೀಪಾದರಾಜರು ವಿಷಭಾನೇರೀದ ವಿಷಧರನ್ಯಾರೇ ಬೇಳಮ್ಮಯ್ಯ ಹರನೊಂದಿನ ವೈಕುಂಠಕ್ಕೆ ಬರಲು ತಾತಗೆ ವಂದಿಸಲು ನಿನ್ನ ತರುಣೀ ರೂಪವ ನೋಡುವೆನೆನಲು ಹರಿತಾ ನಗಲು ನೋಡಿ ಸಹಿಸಲಾರೆ ನೀ ಎನ್ನಲು ಹಟದಿ ಕುಳ್ಳಿರಲು ಹರನು ಹಟದಿ ಕುಳ್ಳಿರಲು ಇಲ್ಲ ನಾನು ಆ ರೂಪವನ್ನು ನೋಡೇ ನೋಡ್ತೇನೆ ಎಂದಾಗ ಸೂರ್ಯೋದಯಕ್ಕೆ ಬಾರೆಂದು ಕಳುಹಿದ ನಾಳೆ ಬಾ ಹೋಗು ಅಂತ ಕಳಿಸ್ತಾನೆ ಪಾರ್ವತಿ ಕರ್ಕೊಂಡು ಬರಬೇಕು ಅಂದ ಸರಿ ಮರುದಿವಸ ಸೂರ್ಯೋದಯಕ್ಕೆ ಗಂಗಾಧರ ಬರಲು ಹದಿನಾರು ರೂಪದ ಕರುಣಿ ರೂಪದಿ ಹರಿವನದೊಳಗಿರಲು ಆಗ ಕರವ ಪಿಡಿಯ ಬರಲು ಹರನು ಕರವ ಪಿಡಿಯ ಬರಲು ಆ ಪಾರ್ವತಿ ಕೈ ಬಿಟ್ಟೇ ಬಿಟ್ಟನಂತೆ ಎಲ್ಲಿ ಪಾರ್ವತಿ ಅಂತ ನೇರ ಹೋಗಿ ಮಹಾವಿಷ್ಣು ಚಂಡಾಟ ಆಡುವಾಗ ಆ ಮೋಹಿನಿ ರೂಪದಿಂದ ಅವನ ಆಲಿಂಗನವನ್ನು ಮಾಡಿಕೊಳ್ತಾನೆ ಆ ಆಲಿಂಗನ ಮಾಡಿಕೊಂಡಾಗ ಹಾಗೆ ಭಗವಂತ ಶಂಖಚಕ್ರ ಗದಾಧಾರಿಯಾದ ಆಗ ನಾಚಿಕೆ ಆಯ್ತಂತೆ ರುದ್ರದೇವರಿಗೆ ಹೇಳ್ತಾರೆ ಮಂಗಳಾಂಗನೆ ಮಾರಜನಕನೇ ನಾಮಾಡಿದ ದಪ್ಪು ಹಿಂಗದ ಕ್ಷಮಿಸೋ ಅನಂಗಜನಕ ಅಂತ ಆ ರುದ್ರದೇವರೇ ಸ್ತೋತ್ರ ಮಾಡ್ತಾರೆ ಇದನ್ನೇ ಈ ಕಥೆಯನ್ನೇ ಇಟ್ಟುಕೊಂಡು ಅನೇಕರು ಅಪಾರ್ಥ ಮಾಡ್ತಾರೆ ಹರಿ ಹೆಣ್ಣಾದ ಹರ ಗಂಡಾಗಿದ್ದ ಅವರ ಸಮಾಗಮದಿಂದ ಮಣಿಕಂಠ ಆ ಸ್ವಾಮಿ ಅಯ್ಯಪ್ಪ ಹುಟ್ಟಿದ ಅಂತ ಅನೇಕರು ಹೇಳ್ತಾರೆ ದಯಮಾಡಿ ಈ ಕಥೆ ತಾಮಸ ಪುರಾಣದಲ್ಲಿಯೂ ಇಲ್ಲ ಇತ್ತೀಚೆಗೆ ಹುಟ್ಟಿದಂತಹ ಕಥೆಗಳಿದೆಲ್ಲ ಆದ್ದರಿಂದ ಅವನು ಸ್ಕಂದ ಅಷ್ಟೇ ಸ್ಕಂದನ ಒಂದು ಗಣ ಅಷ್ಟೇ ಅದನ್ನು ಆ ಪೂಜೆಯನ್ನು ಮಾಡ್ತಾರೆ ಅದನ್ನು ಬಿಟ್ಟು ಯಾಕೆಂದರೆ ಅಲ್ಲಿ ಎಲ್ಲ ಉಪಾಸನೆಯೂ ಆ ಮಂಗಳವೇ ಕೂಡುವ ಭಂಗಿ ಅದು ಭಂಗಿಯೇ ಅಲ್ಲ ಆಮೇಲೆ ಆ ಬಟ್ಟೆ ಕಪ್ಪು ಬಟ್ಟೆ ಅದು ಇನ್ನೊಂದು ಹೋರಾಟದ ಸಂಕೇತ ಉಪಾಸನೆಯ ಸಂಕೇತ ಅಲ್ಲ ತಾಮಸ ಸಂಕೇತ ಸಾತ್ವಿಕ ಸಂಕೇತವೇ ಬೇರೆ ಶುಭ್ರ ಹಾಗಿಲ್ಲ ಇದೆ ಆದ್ದರಿಂದ ಅಂಥ ಕಥೆಗಳನ್ನೆಲ್ಲ ನಾವು ನಂಬಬಾರ್ದು ಭಗವಂತ ಆ ನಾರಿಯಾಗಿ ದರ್ಶನವನ್ನು ಕೊಟ್ಟ ಅಷ್ಟೆ ಮತ್ತೇನಿಲ್ಲ ಅದನ್ನು ಸಮುದ್ರಮಥನದ ಚರಿತ್ರೆಯನ್ನು ಹೇಳ್ತಾರೆ ಈ ಸಮುದ್ರಮಥನ ಏನು ಇದನ್ನು ವಾಜರಾಜರು ಹೇಳ್ತಾರೆ ಶ್ರೀ ಮಹಾಚಲಂ ಹಿ ಪರಿತ ಸಂಯೋಜ್ಯ ಸೂತ್ರಪ ಸದ್ವಾಗಮೋಷಿತಾತ್ಮಹೃದ ತತ್ಪೂರ್ವಪಕ್ಷಾಸುರೈ ಸಿದ್ಧಾಂತೋಕ್ತಿ ಸುರೇಶ್ವರೈ ಮಥಿತೋ ಯೃಷ್ಣದುಗ್ಧಾಂಬುಧಿ ಸ್ವೀಯ ನಾಮೃತ ಪ್ರಯ್ ಸಮುಣೋದ್ಯನ್ಮಣಿ ಸಮುದ್ರ ಮಥನ ಅಂದರೆ ಏನರ್ಥ ಶಾಸ್ತ್ರ ಶಾಸ್ತ್ರಮಥನ ಮಾಡುವಾಗ ಮೊದಲಿಗೆ ಬಂದದ್ದೇ ಹಲಾಹಲ ವಿಷ ಆ ಮಂದರ ಪರ್ವತ ಅಂದರೆ ವೇದಶಾಸ್ತ್ರಗಳು ಅದನ್ನು ಮಥನ ಮಾಡುವಾಗ ನಾವೇನು ಮಾಡಬೇಕು ಆ ಮಥನ ಮಾಡುವಂತಹ ಸಂದರ್ಭದಲ್ಲಿ ಪೂರ್ವಭಕ್ಷ ಸಿದ್ಧಾಂತ ಏನು ಪೂರ್ವಭಕ್ಷ ಸಿದ್ಧಾಂತ ಪೂರ್ವಭಕ್ಷ ಸಿದ್ಧಾಂತ ಅಂದರೆ ದೇವತೆಗಳು ಪೂರ್ವಭಕ್ಷ ಅಂತಂದರೆ ದೈತ್ಯರು ಹಾವು ಅಂತಂದರೆ ಸೂತ್ರಗಳು ಸೂತ್ರಾಹಿಪಂ ಬ್ರಹ್ಮಸೂತ್ರಗಳು ಅದರಿಂದ ಮಥನ ಮಾಡಿದಾಗ ಮೊದಲು ಬಂದದ್ದೇ ಹಾಲಹಲ ವಿಷ ಹಾಲಾಹಲ ವಿಷ ಅಂತಂದರೆ ನಾನೇ ದೇವರು ದೇವರಿಲ್ಲ ದೇವರಲ್ಲಿ ಗುಣಗಳಿಲ್ಲ ಅಂತೆಲ್ಲ ಹೇಳೋ ಗುಣ ಇದೆ ಅಲ್ಲ ಅದೇ ಹಾಲಾಹಲ ವಿಷಯ ಆ ಹಾಲಾಹಲ ವಿಷ ಅದನ್ನೇನು ಮಾಡಬೇಕು ವಾಯುದೇವರಿಗೆ ಕೊಡಬೇಕು ಅಜ್ಞಾನವನ್ನು ವಾಯುದೇವರ ಹತ್ರ ಹೋದಾಗ ಅಜ್ಞಾನವನ್ನು ನಾಶ ಮಾಡತಕ್ಕಂಥವ್ರು ವಾಯುದೇವರು ಆ ಶ್ರೀಮದ್ ಆಚಾರ್ಯರ ಶಾಸ್ತ್ರ ಓದಬೇಕು ಶಾಸ್ತ್ರ ಓದಿದಾಗ ಅದೆಲ್ಲ ಅಜ್ಞಾನ ಹೋಗ್ತದೆ ಸ್ವಲ್ಪ ರುದ್ರದೇವರಿಗೆ ಅರ್ಪಣೆ ಮಾಡಬೇಕು ಶಾಸ್ತ್ರ ಓದುವ ಮನಸ್ಸನ್ನು ಕೊಡ್ತಾರೆ ಮತ್ತೂ ಮಥನ ಮಾಡಿದರು ಆಗ ಮೇಲಕ್ಕೆ ಬಂದದ್ದೇ ಲಕ್ಷ್ಮೀದೇವಿ ದೇವಿ ನಮಗೆ ಶಾಸ್ತ್ರ ಓದಲಿಕ್ಕೆ ಆರಂಭ ಮಾಡಿದಾಗ ಯಾರ್ಯಾರೋ ದಕ್ಷಿಣೆ ಹಣ ಎಲ್ಲ ಕೊಡ್ತಾರೆ ಅಲ್ಲಿಗೆ ನಿಲ್ಲಿಸಬಾರ್ದು ಮತ್ತೆ ಮಥ ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಹಣವನ್ನು ಮತ್ತೆ ಮಥನ ಮಾಡಬೇಕು ಆಮೇಲೆ ಆನೆ ಐರಾವತ ಕಾಮಧೇನು ಕಲ್ಪವೃಕ್ಷ ಎಲ್ಲ ಬಂತು ಹಾಗೆಲ್ಲ ಸಿಗ್ತವೆ ಆದರೂ ಮಥನ ಮಾಡಬೇಕು ಕೊನೆಗೆ ಆ ರೂಪಿಯಾದ ಪರಮಾತ್ಮ ಅಮೃತ ಸ್ವೀಯಾನಂ ಅಮೃತಂ ಪ್ರಯಚ್ಛತಿ ಸಮಂ ಪಾಯಾತು ಗುಣೋದ್ಯನ್ಮಣಿ ಹಾಗೆ ಶಾಸ್ತ್ರ ಮಥನ ಮಾಡಬೇಕು ಅಂತ ತಿಳಿಸ್ತಾರೆ ಎಲ್ಲ ದೇವತೆಗಳು ಕೂಡ ಅಮರರಾದರು ಆದರೆ ಎಲ್ಲ ಸಂಪತ್ತು ಕೂಡ ಇದ್ದ ದ್ಯಾರಹತ್ರ ಬಲಿಚಕ್ರವರ್ತಿಯಾಗಿ ಆಗ ಮತ್ತೆ ಭಗವಂತರನ್ನು ಪ್ರಾರ್ಥನೆ ಮಾಡಿದಾಗ ಅದಿತಿ ಕಶ್ಯಪರು ಮಾಡಿದ ಆ ಪಯೋವ್ರತಕ್ಕೆ ಪ್ರೀತನಾದ ಭಗವಂತ ವಾಮನನಾಗಿ ಅವತಾರ ಮಾಡಿದ್ದಾನೆ ಬಲಿಚಕ್ರವರ್ತಿ ದೊಡ್ಡ ಯಾಗವನ್ನು ಮಾಡ್ತಾ ಇದ್ದ ಆ ಯಾಗ ಮಾಡುವ ಸಂದರ್ಭದಲ್ಲಿ ದಾನವನ್ನು ತೆಗೆದುಕೊಳ್ಳಿಕ್ಕೆ ಬಂದ ಅಲ್ಲಿ ಆಗ ವಾಮನಂ ಸ್ವಾಗತಂತೆ ಹೇ ವಾಮನ ಸ್ವಾಗತ ಮಾಡ್ತೀನಿ ಬಾ ಅಂತಂದು ಕಾಯಿ ಕಾಲು ತೊಳೆದು ಒಳಗಡೆ ಕರ್ಕೊಂಡು ಹೋಗಿ ಅವನನ್ನು ಆಸನವನ್ನು ಕೊಟ್ಟು ಕೂಡಿಸ್ತಾನೆ ಯಾವತ್ತೂ ಕೂಡ ಅಷ್ಟೆ ಆಗತಂ ಸ್ವಾಗತಂ ಬ್ರೂಯ್ಯಾತ್ ಯಾರು ಬರ್ತಾನೋ ಅವರ ಮುಖ ನೋಡಿ ಮಾತನಾಡಬೇಕು ಬನ್ನಿ ಅಂತ ಕರಿಬೇಕಂತೆ ದೃಷ್ಟಿಂ ದದ್ಯಾತ್ ಮನೋದದ್ಯಾತ್ ವಚೋದ್ಯಾತ್ ಅದಪ್ಪರಂ ಹೇಗಿದ್ದೀರಿ ಅಂತೆಲ್ಲ ಕೇಳಬೇಕು ಆಮೇಲೆ ಪಾದಕ್ಕೆ ನೀರು ಹಾಕಬೇಕು ಪಾದದಲ್ಲಿದ್ದ ಅಗ್ನಿ ಶಾಂತವಾಗ್ತದೆ ಕೂಡಲಿಕ್ಕೆ ಆಸನವನ್ನು ಕೊಡಬೇಕು ಆಗ ಪೃಷ್ಠದಲ್ಲಿದ್ದ ಅಗ್ನಿ ಶಾಂತವಾಗ್ತದೆ ಹೇಗಿತ್ತು ಪ್ರಯಾಣ ಅಂತ ಕೇಳಬೇಕು ಮನಸ್ಸಿನ ಅಗ್ನಿ ಶಾಂತವಾಗ್ತದೆ ಆಮೇಲೆ ಅರ್ಘ್ಯ ಪಾದ್ಯ ಆಚಮನಾದಿಗಳನ್ನು ಕೊಟ್ಟಾಗ ಎಲ್ಲವೂ ಶಾಂತವಾಗ್ತದೆ ದಾನವನ್ನು ಕೊಡಬೇಕಾದರೆ ಅಭಿಗಮ್ಯ ಉತ್ತಮಂ ದಾನಂ ಎಲ್ಲಿ ಇರ್ತಾರೋ ಅಲ್ಲಿಗೆ ಹೋಗಿ ದಾನ ಕೊಡಬೇಕು ಅದು ಉತ್ತಮ ದಾನಮ ಆಹೂಯ ಮಧ್ಯಮಂ ಇಲ್ಲಿಗೆ ಬನ್ನಿ ಅಂತ ಕರೆಸಿ ದಾನವನ್ನು ಕೊಟ್ಟರೆ ಅದು ಮಧ್ಯಮ ದಾನ ಅಧಮಂ ಯಾಚಮಾನ ಯಾಹ ಯಾರಾದರೂ ಕೂಡ ನಮಗೇನಾದರೂ ಕೊಡಿ ಕೊಡಿ ಅಂತ ಕೇಳ್ತಾ ಇದ್ದರೆ ಗ್ರಹಣ ಬಂದಾಗ ಒಂದು ಏಳು ದಾನ ತೊಗೊಂಡ್ಬಿಡು ಅಂತ ಕೊಡೋದು ಅದು ಅಧಮಂ ಯಾಚಮಾನ ಯಾಹ ಸೇವಾದಾನಂತೂ ನಿಷ್ಫಲಂ ಕರೆಸಿ ಮನೆಗೆ ಅವರಿಂದ ಚೆನ್ನಾಗಿ ಸೇವೆ ಮಾಡಿಸ್ಕೊಳ್ಳೋದು ಆಚಾರ್ಯ ನಿಮ್ಮದೇ ದೇವರ ಪೂಜೆ ಆಗಲಿ ಸರಿ ಅಡುಗೆನೂ ನಮಗೆ ಮಾಡಲಿಕ್ಕೆ ಬರೋದಿಲ್ಲ ನಾವು ಮಾಡಿದ್ದೀನಿ ನೀವು ಉಣ್ಣೋದಿಲ್ಲ ಅಡುಗೆನೂ ನಿಮ್ಮದೇ ಆಗಲಿ ಸರಿ ನಾವು ಮುಟ್ಟಿದರೆ ನೀವು ಬಡಿಸಲಿದ್ರೆ ತಿನ್ನೋದಿಲ್ಲ ನೀವೇ ಬಡಿಸಿಬಿಡಿ ಸರಿ ಆಮೇಲೆ ಆ ಪಾತ್ರೆಗಳನ್ನೆರಡು ತೊಳೆದು ಹಾಕಿ ಹೋಗಿಬಿಡ್ರಿ ಅಂತಂದರೆ ಸರಿ ಆದಾಗೆ ಅವನು ಹೋಗಬೇಕಾದ್ರೆ ಅವನಿಗೊಂದು ದಾನ ಕೊಡೋದು ಈ ರೀತಿ ಸೇವೆ ಮಾಡಿಸ್ಕೊಂಡು ದಾನ ಕೊಟ್ಟರೆ ಅಧಮಂ ಯಾಚಮಾನ ಸೇವಾದಾನಂತೂ ನಿಷ್ಫಲಂ ಏನು ಫಲ ಇಲ್ಲ ಅಂತಾರೆ ನೋಡಿ ಬ್ರಾಹ್ಮಣನಿಗೆ ಹೆಸರೇ ಪಾತ್ರ ಅಂತ ಹೆಸರು ಪಾತ್ರೆಯನ್ನು ಬಾವಿಗೆ ಬಿಟ್ಟರೆ ಅದು ಖಾಲಿ ಬರೋದು ಅಂತ ಇಲ್ಲವೇ ಇಲ್ಲ ನಹಿ ರಿಕ್ತಂ ಸಮಯಾತಿ ಅದು ಖಾಲಿ ಬರೋದೇ ಇಲ್ಲ ತುಂಬಿಕೊಂಡೇ ಬರ್ತದೆ ಹಾಗೆ ಬ್ರಾಹ್ಮಣ ಯಾರ್ದಾದ್ರೂ ಮನೆಗೆ ಹೋದರೆ ಖಾಲಿ ಬರೋದು ಅಂತ ಇಲ್ವೇ ಇಲ್ಲ ತುಂಬಿಕೊಂಡೇ ಬರ್ತಾನೆ ಕೊಡೋದನ್ನು ಕೊಟ್ಟು ಗೌರವ ಕೊಟ್ಟು ಆದರ ಮಾಡಿದರೆ ಅವರ ಮನೆ ಪಾಪಗಳನ್ನು ತುಂಬಿಕೊಂಡು ಹೋಗ್ತಾನಂತೆ ಅವಮಾನ ಮಾಡಿದರೆ ಆ ಮನೆಯ ಪುಣ್ಯವನ್ನು ತುಂಬಿಕೊಂಡು ಹೋಗ್ತಾನಂತೆ ಒಟ್ಟಿನಲ್ಲಿ ತುಂಬಿಕೊಂಡು ಹೋಗೋದಂತೂ ಗ್ಯಾರಂಟಿ ಹಾಗೆಯೇ ಈಗ ಯಾರಾದರೂ ಬ್ರಾಹ್ಮಣರು ಪೌರೋಹಿತ್ಯ ಮಾಡಿಸಿ ಆ ಗಂಟು ತೊಗೊಂಡು ಹೋಗುವಾಗ ತಮಾಷೆ ಮಾಡ್ತಾರೆ ಕೆಲವರು ಏ ಎಲ್ಲ ಗಂಟು ತೊಗೊಂಡು ಹೋಗ್ತಾ ಇದ್ದಾರೆ ಅವನು ತೊಗೊಂಡಿದ್ದೇನು ಎಲ್ಲ ನಿಮ್ಮ ಮನೆಯ ಪಾಪಗಳನ್ನು ತಗೊಂಡು ಹೋಗ್ತಾ ಇದ್ದಾನೆ ಅಂತ ಅರ್ಥ ಬೇರೇನಲ್ಲಿ ಇನ್ನು ಆ ರೀತಿ ಯಾರಾದರೂ ಯಾರು ಅಂದರೆ ಆ ಪಾಪ ಎಲ್ಲ ಇವನಿಗೆ ಬಂದುಬಿಡ್ತದಂತೆ ಅದಕ್ಕೆ ಯಾರಿಗೂ ಕೂಡ ಬ್ರಾಹ್ಮಣನನ್ನು ತುಂಬ ಹುಷಾರಾಗಿ ನೋಡ್ಕೊಳ್ಬೇಕಂತೆ ವಿಪ್ರವಾಕ್ಯೋ ಜನಾರ್ದನ ಅಂತಂತಾರೆ ಈ ಅರ್ಚಿತ ಪೂಜಿತೋ ವಿಪ್ರಹ ದುಗ್ಧ ಗೌರಿವ ಗಚ್ಚತಿ ಯಾರ್ದಾದ್ರೂ ಯಾರಾದರೂ ಮನೆಗೆ ಬಂದಾಗ ಅವನಿಗೆ ಮಾಡಬೇಕಾದ ಗೌರವ ಎಲ್ಲ ತೋರಿಸಿದರೆ ಹೇಗೆ ಹಸು ಚೆನ್ನಾಗಿ ಅಲ್ಲಿ ಎಲ್ಲ ಕಡೆ ಮೇಯ್ದು ಕೆಚ್ಚಲು ತುಂಬಿಕೊಂಡು ಬಂದು ಹಾಲು ಸುರಿಸಿ ಹೋಗ್ತದೋ ಹಾಗೆ ಬ್ರಾಹ್ಮಣ ಎಲ್ಲ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಆ ಪುಣ್ಯವನ್ನು ಯಜಮಾನನ ಮನೆಯಲ್ಲಿ ಸುರಿಸಿ ಹೋಗ್ತಾನಂತೆ ಹಾಗೆ ವಾಮನ ಬಂದಾಗ ಅವನು ಕೇಳ್ತಾನೆ ನಿಮ್ಗೆ ಏನು ಬೇಕೋ ಕೇಳು ಅಂತಂದ ಅದಕ್ಕೆ ವಾಮನ ಅಂತಾನೆ ದಾನಂ ದಾತ್ರವಶ ಭೋಜನಂ ಭೋಕ್ತೃವಶ ದಾನ ಕೊಡೋರ ಇಚ್ಛೆ ಊಟ ಮಾಡೋರ ಇಚ್ಛೆ ಯಾರದೋ ಮನೆಗೆ ಹೋದಾಗ ದೇವರು ಪೂಜೆ ಕರೆದಿರ್ತಾರೆ ಬೆಳ್ಳಿ ತಂಬಿಗೆ ಚೆನ್ನಾಗಿರ್ತದೆ ಏ ಇದನ್ನು ನಮಗೆ ಕೊಟ್ಬಿಡ್ರಿ ಅಂತಂದರೆ ದಾನಂ ದಾತ್ರವಶ ಅವನು ಕೊಡಬೇಕು ಆಗ ತೊಗೊಂಡು ಬರೋದು ಸರಿ ಹಾಗೆಲ್ಲ ಕೇಳಬಾರ್ದಂತೆ ಇದನ್ನೇ ಕೊಡಿ ಅದನ್ನೇ ಕೊಡಿ ಅಂತ ಭೋಜನಂ ಹೋಗ್ತೃವಶ್ಯಂ ಊಟಕ್ಕೆ ಕೂತಾಗ ಅಯ್ಯೋ ನೀವು ಬರ್ತೀರಿ ಜಾಸ್ತಿ ತಿಂತೀರಿ ಮಾಡಿಬಿಟ್ಟಿದ್ದೇವೆ ಸಾಯಂಕಾಲ ನಾವು ಯಾರು ತಿನ್ನೋದೇ ಇಲ್ಲ ಎಲ್ಲ ನೀವೇ ತಿಂದು ಹೋಗಬೇಕು ಅಂತ ಹಾಕಬಾರ್ದು ಯಾಕೆ ಅಂತಂದರೆ ಭೋಜನಂಬತ್ವಶ್ಯಂ ಊಟ ಮಾಡೋರು ಇಚ್ಛೆ ಆದ್ದರಿಂದ ನೀನು ಏನು ಕೊಡ್ತೀಯೋ ತೊಗೊಳ್ತೀನಿ ಅಂತಂದ ಇಲ್ಲ ಇಲ್ಲ ನೀನು ಕೊಟ್ಟೋದನ್ನು ತೊಗೊಳ್ತೀನಿ ಅಂದ ಇಲ್ಲ ಇದು ಇಚ್ಛಾದಾನ ಕೇಳು ಅಂದಾಗ ಪದಾನಿ ತ್ರೀಣಿ ದೈತ್ಯೇಂದ್ರ ಮೂರು ಪಾದ ಭೂಮಿ ಕೊಡು ಅಂತ ಕೇಳ್ತಾನೆ ಧಕ್ಕ ಬಿಟ್ಟನಂತೆ ಆ ಬಲಿ ಚಕ್ರವರ್ತಿ ನನ್ನ ಹತ್ರ ಒಮ್ಮೆ ದಾನ ತಗೊಂಡ್ರೆ ಮರಳಿ ಇನ್ನೊಂದು ಕಡೆ ದಾನಕ್ಕೆ ಹೋಗಬಾರ್ದು ಆ ರೀತಿ ದಾನ ಕೊಡಬೇಕು ಗಜ ಇದೆ ಅಶ್ವ ಇದೆ ಗೋ ಇದೆ ಸುವರ್ಣ ಇದೆ ರೌಪ್ಯ ಇದೆ ಯಾವುದಾದರೂ ಕೇಳು ಅಂದಾಗ ಇದನ್ನು ಕೊಡು ಆಮೇಲೆ ನೋಡೋಣ ಅಂತ ಹಾಗೆ ಆಗಲಿ ಇಂಥ ಕೊಡಬೇಕು ಅಂತ ಹೊರಟಾಗ ವಿಂಧ್ಯಾವಳಿ ನೀರು ಹಾಕ್ತಾ ಇದ್ದಾಳೆ ಆ ಗಿಂಡಿಯ ಒಳಗಡೆ ಶುಕ್ರಾಚಾರ್ಯರ ಪ್ರವೇಶ ತನ್ನ ಆಸನದ ದರ್ಭೆಯನ್ನು ತೆಗೆದು ಚುಚ್ಚುತ್ತಾನೆ ಆಯ್ತು ಕೊಡ್ತೇನೆ ಅಂತಂದಾಗ ಆ ನೀರು ಬಿಟ್ಟು ಕೂಡಲೇ ಭಗವಂತ ಬೆಳೆದಂತೆ ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗ ವಿಷ್ಣೋ ವಿಕ್ರಮತಃ ವಾಮಪಾದಾಂಗುಷ್ಟೋರ್ಧ್ವಾಂಡ ಕಟಾಹ ವಿವರೆಣ अंतप्रविष्टाया प्रविष्टाया बाह्य जलधारा तरण पंकजा वने जरुण अरुण किंजल को परंजिता अखिल जगत गमला बहो बस्पर्शना अमला साक्षात भगवत परी के अनुपलक्षित वचो भी अविदीयम अति महता कालेन युग सहस्रोपलक्षणे न दिवो मूर्धन्यवतारा यत्तत् पदम विष्णुपदम आहुः ಆ ಭಗವಂತ ಇದ್ದಕ್ಕಿದ್ದಾಗೆ ಬೆಳೆದನಂತೆ ವಾಮನನಾಗಿ ಬಂದಿದ್ದ ತ್ರಿವಿಕ್ರಮನಾಗಿ ಬೆಳೆದ ಬೆಳೆದು ನಿಂತಾಗ ಆ ಎಡಗಾಲನ್ನು ಎತ್ತಿದ್ದಂತೆ ನಾವು ತಿರುಕೊಯ್ಲೂರಲ್ಲಿ ನೋಡಿದರೆ ಬಲಗಾಲ ಎತ್ತಿಬಿಟ್ಟಿದ್ದಾನೆ ಹಾಗಾದರೆ ಎಡಗಾಲೋ ಬಲಗಾಲೋ ಅಂತ ಗೊಂದಲ ಆದರೆ ಮಧ್ವಾಚಾರ್ಯ ಹೇಳ್ತಾರೆ ವಾರಾಹೇ ವಾಮಪಾದಂತೂ ತದನ್ನೆ ತ್ರ ದಕ್ಷಿಣ ವರಾಹಕಲ್ಪದಲ್ಲಿ ಎಡಗಾಲೆ ಉಳಿದ ಕಲ್ಪದಲ್ಲಿ ಬಲಗಾಲ ಎತ್ತಿದ್ದಾನೆ ಅಂತ ಇಟ್ಕೊಳ್ಬೇಕು ಹೀಗಾಗಿ ತಿರುಕೊಯ್ಲೂರಿಂದ ಆ ಪ್ರತಿಮೆಗಳೆಲ್ಲ ಬಲಗಾಲು ಅಂತಂದರೆ ಅದು ಬೇರೆ ಕಲ್ಪದ ಚಿಂತನೆ ವರಾಹ ಕಲ್ಪದಲ್ಲಿ ಎಡಗಾಲ ಅಂತ ಇಟ್ಕೊಳ್ಬೇಕು ಅಂತಾರೆ ಹಾಗೆ ಒಂದು ಪಾದದಿಂದ ಭೂಮಿ ಇನ್ನೊಂದು ಪಾದದಿಂದ ಆಕಾಶಕ್ಕೆ ಎತ್ತಿದಾಗ ಆ ಉಗುರು ತಾಕಿ ಹೊರಗಡೆಯ ನೀರು ಒಳಗಡೆ ಬಂತು ಬ್ರಹ್ಮದೇವರು ಅಲ್ಲೇ ಕಮಂಡಲ್ ಹಿಡ್ಕೊಂಡು ಪಾದ ಪೂಜೆ ಮಾಡುತ್ತಾರೆ ಇನ್ನೊಂದು ಪಾದ ಎಲ್ಲಿಡಲಿ ಎಂದಾಗ ಆ ಬಲಿಚಕ್ರವರ್ತಿ ತನ್ನ ತಲೆಯನ್ನೇ ತೋರಿಸಿದ್ದಂತೆ ಹೀಗೆ ಅವನನ್ನು ಪಾತಾಳಕ್ಕೆ ಒತ್ತಿ ಆಡಿದ ಮಾತಿಗೆ ದಾನ ಕೊಟ್ಟ ಅದಕ್ಕಾಗಿ ಇವತ್ತಿಗೂ ಅವನ ಮನೆಯ ಬಾಗಿಲನ್ನು ಕಾಯ್ತಾ ಇದ್ದಾರಂತೆ ಬಲಿಯ ಮನೆಯ ಬಾಗಿಲ ಕಾಯ್ದ ಮೇಲೆ ನೀನೇ ಬಲ್ಲಿದನೋ ಹರಿ ನಿನ್ನ ದಾಸರು ಬಲ್ಲಿದರೋ ಅಂತ ಹೇಳ್ತಾರೆ ಹಾಗೆ ಅಂತಹ ಭಗವಂತನ ವಾಮನಾವತಾರದ ಚರಿತ್ರೆ ಅದ್ಭುತ ಮುಂದೆ ಮತ್ಸ್ಯಾವತಾರ ಹಾಗೆ ಒಂಬತ್ತನೇ ಸ್ಕಂದದಲ್ಲಿ ಅನೇಕ ಭಗವದ್ಭಕ್ತರ ಚರಿತ್ರೆಗಳು ಎಲ್ಲ ಇದೆ ಅದನ್ನು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಶ್ರೀಕೃಷ್ಣ